शन्नो मित्रशन्वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवत् तद्वक्तारमवत् अवतु माम् अवतु वक्तारम् ॐ शान्ति शान्ति शान्तिः। जननीं शारदां देवीं रामकृष्णं जगद्गुरुं पादपद्मे तयोर्श्रुत्वा प्रणमामि मुहुर्मुहुः। रत्नाकरा धौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरं। आदरणीय सुब्बुभय्य अवरिगे प्रीतिपूर्वक नमस्कार। आगमिसिरुव नेल्ल नेच्चिन मित्ररिगे ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಹಾಗಾಗಿ ಧೈರ್ಯವಾಗಿರ್ಬೋದು, ನೀವು ಜೊತೆಯಲ್ಲೇ ಎಲ್ಲರೂ ಹೋಗ್ಬೋದು. ಎಲ್ಲರೂ ಹೋಗ್ಬೋದು ಅಂದರೆ ನಿಮ್ಮ ನಿಮ್ಮ ಪಾಡಿಗೆ ಹೋಗ್ಬೋದು ಅಂತ, ಅದು ಮತ್ತೆ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿ ಹೇಳಿರೋ ಶ್ರೇಷ್ಠವಾದ ಮಾತುಗಳಲ್ಲಿ ನನಗೆ ಭಾಳ ಇಷ್ಟ ಆಗೋ ಮಾತು ಏನು ಅಂದರೆ, ಹಸಿದ ಹೊಟ್ಟೆಗೆ ವೇದಾಂತ ಹೇಳಬೇಡಪ್ಪ, ಊಟ ಕೊಡು ಮೊದಲು ಅಂತ. ಸೊ ಹಿಂಗಾಗಿ ನಂಗೆ ಭಾಳ ಇಷ್ಟ ಆಗುತ್ತೆ, ಯಾಕೆಂದರೆ ನಾನು ಭಾಳ ಬಾರಿ ಹಸ್ಕೊಂಡೇ ಕೂತಿರೋದ್ರಿಂದ ಮೊದಲು ಊಟ ಮಾಡಿ ಉಳಿದಿದ್ದು ಆಮೇಲೆ ಮಾಡೋಣ ಅಂತ ಯೋಚನೆ ಮಾಡುವವರಲ್ಲೊಬ್ಬನಾಗಿರೋದ್ರಿಂದ ಭಾಳ ಇಷ್ಟ ಆಗುವಂಥ ಮಾತು. ತುಂಬ ಸಮಯ ತೊಗೊಳ್ಳಲ್ಲ ಮಿತ್ರರೆ. ಭಾಳ ಸಂತೋಷದ ಸಂಗತಿ, ಹೋದ ವರ್ಷ ಡಿಸೆಂಬರ್ 25ಕ್ಕೆ ಹೀಗೇ ನಾವು ಕೂತಿದ್ವಿ, ಹೀಗೆ ನಾವು ರಾಕ್ ಡೇಯನ್ನು ಸೆಲೆಬ್ರೇಟ್ ಮಾಡಿದ್ವಿ. ರಾಕ್ ಡೇ ಅಂತ ನಾನು ನಿನ್ನೆ ರಾಮಕೃಷ್ಣಾಶ್ರಮದ ಒಬ್ಬ ಸಾಧುಗಳಿಗೆ ಹೇಳ್ತಿದ್ದೆ, ಸ್ವಾಮೀಜಿ ನಾಳೆ ರಾಕ್ ಡೇ ಮಾಡ್ತಿದ್ವಿ. ಅವ್ರು ಒಂದ್ಸಲ ನನ್ನ ಮುಖ ನೋಡಿ, ನಿನಗೇನಾಯ್ತು ಅಂದರು. ನನಗೂ ಫಸ್ಟ್ ಗೊತ್ತಾಗಲಿಲ್ಲ, ಆದರೆ ತಕ್ಷಣಕ್ಕೆ ಸ್ವಾಮೀಜಿ ರಾಕ್ ಡೇ ಅಂದರೆ ವಿವೇಕಾನಂದ ರಾಕ್ ಡೇ, ಓ ಬಂಡೆ ಅಂದರು. ನಾನು ಹೇಳಿದೆ ಹೌದು ಬಂಡೆನೆ ಅಂತ. ರಾಕ್ ಅಂತಂದರೆ ತರುಣ ಪೀಳಿಗೆಯಲ್ಲಿ ಏನೋ ಬೇರೆ ಕಲ್ಪನೆ ಇರಬೇಕಾದ್ರೆ ನಾವು ಈ ಒಂದು ರಾಕ್ನ ಕಲ್ಪನೆಯನ್ನು ತಗೊಂಬಂದಿರೋದು ನಮಗೂ ಬಹಳ ಹೆಮ್ಮೆ ಇದೆ. ಹೇಗೆ ಬಂತು ಅಂತಂದರೆ, ಕಳೆದ ಡಿಸೆಂಬರ್ಗಿಂತ ಮುಂಚೆ, ಈ ಡಿಸೆಂಬರಲ್ಲಿದ್ದೀವಿ, ಅದರ ಡಿಸೆಂಬರ್ಗಿಂತ ಒಂದೂವರೆ ತಿಂಗಳ ಮುಂಚೆ ನಾವು 47 ಜನ ನನ್ನನ್ನು ಸೇರಿಸಿ ಕನ್ಯಾಕುಮಾರಿಗೆ ಹೋಗಿದ್ವಿ. 47 ಜನ ಕನ್ಯಾಕುಮಾರಿಗೆ ಹೋಗಿ 3 ದಿನಗಳ ಕಾಲ ಅಲ್ಲಿದ್ವಿ. ನಾವು 3 ದಿನಗಳ ಕಾಲ ಅಲ್ಲಿದ್ವಿ. ಸುಬ್ಬಭಯ್ಯಕ್ಕೂ ಗೊತ್ತಿದ್ದು, ಸುಬ್ಬಭಯ್ಯ ಅವ್ರನ್ನ ಕೇಳ್ಕೊಂಡೆ ಅಲ್ಲಿ ವ್ಯವಸ್ಥೆಗೆಲ್ಲ ಮಾತನಾಡಿಸ್ಕೊಂಡೆ ಹೋಗಿದ್ವಿ. 3 ದಿನಗಳ ಕಾಲ ಅಲ್ಲಿದ್ದವರು ಅಲ್ಲಿನ ಅಕ್ಕಪಕ್ಕದ ಜಾಗಗಳನ್ನು ನೋಡಿಕೊಂಡು ಕನ್ಯಾಕುಮಾರಿ ಬಂಡೆ ಮೇಲೆ ಹೋಗಿ ಕೂತಾಗ 47 ಜನ. ನಾವು ಅದನ್ನು AK-47 ಅಂತ ಕರೆದಿದ್ವಿ. ಸಿಡಿದ್ರೆ ಗುಂಡೆ ಹೊಡಿಬೇಕಾದ್ರಿಂದ ಅಂತ, ಇನ್ಯಾವುದು ಆರ್ಡಿನರಿ ಆಗಬಾರ್ದು ಅಂತ. ಆ 47 ಜನ ಈ ಯಾವ ಜಾಗದಲ್ಲಿ ಪಾರ್ವತೀ ದೇವಿ ಸ್ವತಃ ತಪಸ್ಸು ಮಾಡಿದ್ಲು, ಸಾಕ್ಷಾತ್ ಕನ್ಯಾಕುಮಾರಿ ತಪಸ್ಸು ಮಾಡಿದ್ಲು ಅಂತ ಹೇಳ್ತಾರೋ ಆ ಜಾಗದಲ್ಲಿ ಕೂತಿದ್ದ ಕಡೆ ಒಂದು ಬೋರ್ಡ್ ಹಾಕಿದ್ರು. ನನಗೆ ಯೂಶ್ವಲಾಗಿ ಎಲ್ಲರದ್ದು ತಲೆ ತಿನ್ನೋದು, ಎಲ್ಲರ ತಲೆ ಹುಳ ಬಿಡೋದು ಕೆಲಸ ಯಾವಾಗಲೂ ಇರುತ್ತೆ. ಆ್ಯಂಡ್ ಐ ಡೂ ಅಡ್ವೈಸಿಂಗ್ ಮೋಸ್ಟ್ ಆಫ್ ದಿ ಟೈಮ್. ಅಡ್ವೈಸಿಂಗ್ ಮಾಡೋದು ಭಾಳ ಸುಲಭ ಅಂತ, ನೀವೇನು ಮಾಡಬೇಕಾಗಿಲ್ಲ, ಹೇಳಿದ್ರೆ ಆಯ್ತು, ಉಳಿದ್ರ ಬೇಕಿದ್ರೆ ಮಾಡಲಿ, ಬೇಡದಿದ್ರೆ ಬಿಡಲಿ ಅಂತ. ನಾನು ಸುಮ್ಮನೆ ಕೂತು ಅವ್ರಿಗೆ ಕೇಳಿದೆ, ಬಂದಿದ್ದೀವಿ ಕನ್ಯಾಕುಮಾರಿಗೆ, 3 ದಿನ ಆಯಿತು, ವಾಪಸ್ ಹೋಗ್ತೀವಿ, ಏನಾದರೂ ಮಾಡಬೇಕಲ್ಲ, ಏನು ಮಾಡ್ಬೇಕು ಹೇಳಿ ಮಾಡೋಣ ಅಂತಂದರು. ನಾನು ಅಲ್ಲಿ ತೋರಿಸಿದೆ ಫಲಕ, ಡಿಸೆಂಬರ್ 25, 26, 27 ಸ್ವಾಮೀಜಿ ಇಲ್ಲಿ ಕೂತಿದ್ರಂತೆ ಅಂತ. ಎಲ್ಲ ಹೇಳೋದು ಏನು ಮಾಡಬೇಕು, ನಾನಂದ 25ನೇ ತಾರೀಕು ನಾವು ಒಂದು ಸೆಲೆಬ್ರೇಷನ್ ಮಾಡಬೇಕು. ಆ ಸೆಲೆಬ್ರೇಷನ್ ಹೆಂಗಿರಬೇಕು ಅಂದರೆ, ವಿವೇಕಾನಂದರು ಸಂಕಲ್ಪ ಮಾಡಿದ ದಿನ ನಾವೆಲ್ಲರೂ ಕೂತ್ಕೊಂಡು ಒಂದು ಸಂಕಲ್ಪ ಮಾಡಬೇಕು. ಯಾವ ಸಂಕಲ್ಪವನ್ನು, ಯಾವ ಕನಸನ್ನು ವಿವೇಕಾನಂದರು ಕಂಡಿದ್ರೋ ಅದನ್ನು ನನಸು ಮಾಡುವಂಥ ವ್ಯಕ್ತಿಗಳಾಗಿ ನಾವು ರೂಪುಗೊಳ್ತೀವಿ ಅಂತ ಒಂದು ಸಂಕಲ್ಪ ಆವತ್ತಿನ ದಿನ ನಾವೆಲ್ಲರೂ ಮಾಡಲಿಕ್ಕೋಸ್ಕರ ರಾಕ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಲ್ಲಿ ನಿಶ್ಚಯ ಆಗಿದ್ದು. ಅದಾದ ಕೆಲವೇ ದಿನಗಳಿಗೆ ನಾವು ವಾಪಸ್ ಬಂದ್ವಿ, ನಾವಿಲ್ಲ ಸೆಲೆಬ್ರೇಷನ್ ಶುರು ಮಾಡಿದ್ವಿ. ಮಿತ್ರರೇ ಭಾಳ ಸಂತೋಷ. ಶುರು ಮಾಡಿದಾಗ ಕಳೆದ ವರ್ಷ ನಾವು 43-44 ಕಡೆ ಮಾಡಿದ್ವಿ, ಚಿಕ್ಕ ಚಿಕ್ಕದ್ರಲ್ಲಿ. ಒಂದು ಕಡೆ 5 ಜನ ಇದ್ರು, ಒಂದು ಕಡೆ 6 ಜನ ಇದ್ರು, 8 ಜನ ಇದ್ರು, 10 ಜನ ಇದ್ರು. ಬೆಂಗಳೂರಿನಲ್ಲಿ ನಾವು 300 ಜನ ಇದ್ವಿ. ಮೈಸೂರಿನಲ್ಲಿ 1,000 ಜನ ಕಳೆದ ವರ್ಷ ಸೇರಿದ್ರು. ಈ ವರ್ಷ ಎಷ್ಟು ಚೆನ್ನಾಗಿ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ, ಎಷ್ಟು ಚೆನ್ನಾಗಿ ವಿಸ್ತಾರ ಆಗಿದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 70 ಕಡೆಗಳಲ್ಲಾದರೂ ಕಾರ್ಯಕ್ರಮ ನಡೀತಿದೆ. ಯಾವ ಕಾರ್ಯಕ್ರಮದಲ್ಲೂ ಕೂಡ 500, 300, 500 ಜನಕ್ಕಿಂತ ಕಡಿಮೆ ಇರುವಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ. ಮತ್ತು ಎಲ್ಲರೂ ರಾಕ್ ಡೇ ಅಂತ ಹೇಳ್ತಾರೆ ಅಂತ ಭಾಳ ಸಂತೋಷ. ಒಂಥರ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಅಸಹಿಷ್ಣುತೆಗೆ ನಾವು ಕಾರಣ ಆಗ್ಬಿಟ್ವ ಅಂತ. ನಮ್ಮ ಜನ ಎಷ್ಟು ಸಹಿಷ್ಣುಗಳಾಗಿದ್ರು ಅಂತಂದರೆ, ಇಬ್ಬರು ಕ್ರಿಶ್ಚಿಯನ್ರು ಸಿಕ್ಕಿದರೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ಕೊಳ್ಳೋರು. ನೋ ಡೌಟ್, ಕರೆಕ್ಟ್ ಆಗಿದೆ, ಪರ್ಫೆಕ್ಟ್. ಒಬ್ಬ ಕ್ರಿಶ್ಚಿಯನ್ ನಮ್ಮ ಎದುರಿಗೆ ಬಂದರೆ ನಾನು ವಿಶ್ ಮಾಡ್ತಿದ್ದೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ಚೆನ್ನಾಗಿತ್ತು. ದುರ್ದೈವ, ನನಗೆ ನನ್ನ ಫ್ರೆಂಡು ಹ್ಯಾಪಿ ಕ್ರಿಸ್ಮಸ್ ಅಂತ ಕಳಿಸು. ನನಗೆ ಅರ್ಥ ಆಗ್ತಿರಲಿಲ್ಲ, ಭಾಳ ವಿಚಿತ್ರ. ಎಷ್ಟು ಸಹಿಷ್ಣುಗಳು ನಾವು ಅಂತಂದರೆ, ತಪ್ಪು ಅಂತ ನಾನು ಹೇಳಲ್ಲ, ಯಾಕೆ ಕಳಿಸಿದ್ದೀವಿ ಅಂತೂ ಗೊತ್ತಿಲ್ಲ, ಎಲ್ಲರೂ ಕಳಿಸ್ತಿದ್ದಾರೆ, ನಾವು ಸೇರಿಕೊಳ್ಳೋಣ ಅಂತ. ಆದರೆ ನಾವು ಇವತ್ತು ಅಸಹಿಷ್ಣುಗಳಾಗಿಲ್ಲ, ಸ್ವಾಭಿಮಾನಿಗಳಾಗಿದ್ದೀವಿ.
ಅಸಹಿಷ್ಣುಗಳಾಗಲಿಲ್ಲ, ಸರಿಯಾದ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಬಹಳ ಹೆಮ್ಮೆ ಇದೆ. ಇವತ್ತು ಬೆಳಗ್ಗಿನಿಂದ ನನಗೊಂದೇ ಒಂದು ಮೇರಿ ಕ್ರಿಸ್ಮಸ್ ಬಂದಿಲ್ಲ, ಇವತ್ತು ಬೆಳಗ್ಗಿನಿಂದ ನನಗೆ ಹ್ಯಾಪಿ ರಾಕ್ ಡೇ ಅಂತ ಅನೇಕ ಮೆಸೇಜ್ಗಳು ಬಂದಿರೋದು ನೋಡಿ ನನಗನ್ನಿಸ್ತು ವೆರಿ ಗುಡ್, ಬದಲಾವಣೆ ಬರ್ತಾ ಇದೆ ಅಂತ. ಇದನ್ನು ಅಸಹಿಷ್ಣುತೆ ಅಂತ ಯಾರಾದರೂ ತಿಳ್ಕೊಂಡ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ. ಇದು ದುರ್ದೈವದ ಸಂಗತಿ. ಈ ದೇಶದಲ್ಲಿ ಅಸಹಿಷ್ಣುತೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕೆಲವರು ಅಂದರೆ, ಯಾರೋ ಪುಣ್ಯಾತ್ಮ ತನ್ನ ಪತ್ನಿ ಜೊತೆಗೆ ಬೆಡ್ರೂಮ್ನಲ್ಲಿ ಮಾತನಾಡ್ಕೊಂಡು ಬಂದಿದ್ದೇನೆಲ್ಲ ಟಿ ವಿಯಲ್ಲಿ ಹೇಳಿ ನಾನು ದೇಶ ಬಿಟ್ಟು ಹೋಗಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಅವನಿಗೆ ಫೈಜ್ ಖಾನ್ ಅಂತ ಒಬ್ಬ ವ್ಯಕ್ತಿ ನಾವು ಬೆಂಗಳೂರಿಗೆ ಕರೆಸಿದಾಗ, ಫೈಜ್ ಖಾನ್ರು ಗೋಕತೆ ಮಾಡುವಂಥ ವ್ಯಕ್ತಿ, ಅವ್ರು ಹೇಳಿದರು ಖಾನ್ ಭಾಯ್ ತೂಬಿ ಖಾನೇ ಮೇ ಬಿ ಖಾನು, ಅವರು ತುಂಬ ಚೆನ್ನಾಗಿ ಹೇಳಿದರು, ನೀನು ಖಾನೇ ನಾನು ಖಾನೇ, ಹೇಳು ಯಾವ ದೇಶಕ್ಕೆ ಹೋಗೋಣ. ನೀನು ಅಮೆರಿಕಾಕ್ಕೆ ಹೋದ್ರೆ ಖಾನ್ಗಳಿಗೆ ಏನು ಮಾಡ್ತಾರೆ ನಿಂಗೆ ಚೆನ್ನಾಗಿ ಗೊತ್ತು. ಅವ್ರು ಎಲ್ಲಿವರೆಗೂ ಹೇಳಿದ್ರು ಅಂದರೆ, ಅಮೆರಿಕಾಕ್ಕೆ ಹೋದ್ರೆ ನಿನಗೆ ಏನು ಮಾಡ್ಬೋದು ಅಂತಂದರೆ, ನಿನಗೆ ಪಿ ಕೆ ಡ್ರೆಸ್ ಇತ್ತಲ್ಲ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ, ನಿನ್ನ ಪುಣ್ಯ, ಅವ್ರು ಚೆನ್ನಾಗಿ ಹೇಳಿದರು ನಿನ್ನ ಪುಣ್ಯ, ನೀನು ಭಾರತದಲ್ಲಿದೆಯಾ ರೇಡಿಯೋ ಸಿಕ್ತು ನಿನಗೆ, ಅಲ್ಲಾದ್ರೆ ರೇಡಿಯೋನೂ ಸಿಗಲ್ಲ ಅಂತ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಇಂಥ ಅಸಹಿಷ್ಣುತೆಯ ಕಲ್ಪನೆ ಈ ದಿಕ್ಕಲ್ಲಿ ಇರಬೇಕಾದ್ರೆ, ಸ್ವಾಮಿ ವಿವೇಕಾನಂದರು ಈ ದೇಶದಿಂದ ಅಮೆರಿಕಕ್ಕೆ ಹೋಗಿ ನಿಂತರಲ್ಲ, ನಿಜವಾದ ಅಸಹಿಷ್ಣುತೆಯನ್ನು ತೋರಿಸಿದ್ದು ಅವತ್ತು. ಮಿತ್ರ ಬಹಳ ಜನರಿಗೆ ಗೊತ್ತಿಲ್ಲ, ವಿವೇಕಾನಂದರು ವೇದಿಕೆಗೆ ಹೋಗಬೇಕಾದಾಗ ಅವ್ರಿಗೊಂದು ಕ್ರೆಡೆನ್ಶಿಯಲ್ಸ್ ಇರಲಿಲ್ಲ, ಅವ್ರ ಪರಿಚಯ ಇರಲಿಲ್ಲ. ಆಗ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ನನ್ನ ಮಿತ್ರ ಕುಲ್ದೀಪ್ ಹೇಳಿದ್ನಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವ್ರಿಗೊಂದು ಪತ್ರ ಕೊಡ್ತಾರೆ, ನಿಮಗೆ ಕ್ರೆಡೆನ್ಶಿಯಲ್ಸ್ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಏನಿದೆ ಅಂತ ಕೇಳೋದು ಒಂದೇ, ಸ್ವಾಮೀಜಿ ನಿಮ್ಗೆ ಯಾರಾದರೂ ಪರಿಚಯ ಕೇಳ್ತಾರಾ ಅಂತಂದ. ದ ಸೆಕೆಂಡ್ ಸೆಂಟೆನ್ಸ್ ಈ ಸೆಡ್ ವಾಸ್, ಈ ರೋಟ್ ಇನ್ ಫ್ಯಾಕ್ಟ್, ಅವ್ರು ಹೇಳಿದರು ಈ ಥರದ ವ್ಯಕ್ತಿ ಕಳೆದ ಅಮೆರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ಮತ್ತೊಬ್ಬ ತಿರುಗಾಡೇ ಇರಲಿಲ್ಲ. ಅಮೆರಿಕಾದ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿಟ್ಟರೆ ಈ ಒಬ್ಬ ವ್ಯಕ್ತಿಯ ತೂಕ ಅವರೆಲ್ಲರಿಗಿಂತ ಜಾಸ್ತಿ ಆಗುತ್ತೆ ಅಂತ. ಅದು ಸಾಮರ್ಥ್ಯ ಅಂತ. ಇವತ್ತು ಯಾರ್ಯಾರು ಅಸಹಿಷ್ಣುತೆಯ ಬೊಬ್ಬೆ ಹೊಡಿತಿದ್ದಾರಲ್ಲ, ಈ ಸಾಹಿತಿಗಳು, ಈ ನಟರು, ಇವ್ರನ್ನೆಲ್ಲ ತಕ್ಕಡಿಲಿ ಒಂದು ತಟ್ಟೆ ಇಟ್ಟು ವಿವೇಕಾನಂದರ ಮೂರ್ತಿನಿಟ್ಟರೆ ಮೂರ್ತಿ ತೂಕನೇ ಜಾಸ್ತಿ ಆಗುತ್ತೆ. ವಿವೇಕಾನಂದರ ಬೇಡ, ಇವರುಗಳ ಲೆವೆಲ್ ಏನಿರ್ಬೋದು ಅಂತ ಯೋಚನೆ ಮಾಡಿ. ಸ್ವಾಮೀಜಿಯ ಸಾಮರ್ಥ್ಯ ಹೆಂಗಿತ್ತು ಅಂತಂದ್ರೆ, ಅಮೆರಿಕಕ್ಕೆ ಹೋದಾಗ ಅಮೆರಿಕಾದ ಡಾಕ್ಟರ್ ಬರೋಸ್ ಯಾರು ಈ ಇಡೀ ಕಾರ್ಯಕ್ರಮವನ್ನು ಸಂಘಟಿಸಿದ್ರು, ಅವ್ರ ಉದ್ದೇಶ ಒಂದೇ ಇದ್ದಿದ್ದು. ಉದ್ದೇಶ ಏನಿತ್ತು ಅಂತಂದ್ರೆ, ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ ಯಾವುದು ಅಂತಂದ್ರೆ ಅದು ಕ್ರಿಶ್ಚಿಯನ್ ಅಂತ ಪ್ರೂವ್ ಮಾಡಿಬಿಡ್ಬೇಕು ಅಂತ. ಎಲ್ಲರನ್ನು ಕರಿಬೇಕು, ಅವ್ರ ಮುಂದೆ ಕೂರಿಸಿ ಹೇಳಬೇಕು, ನೋಡಿ ನೀವೆಲ್ಲರೂ ಎಷ್ಟು ಅಯೋಗ್ಯರಿದ್ದೀರಿ, ನಮ್ಮ ಮತ ಹೆಂಗಿದೆ ನೋಡಿ ಅಂತ ಪ್ರೂವ್ ಮಾಡಬೇಕು ಅಂತ ಎಲ್ಲರನ್ನು ಕರೆಸಿ ಕೂರಿಸಿದ್ರು. ಪ್ರೂವ್ ಆಗ್ತಿತ್ತದೋ, ಪಾಪ ಅವ್ರ ದುರ್ದೈವಿಗೆ ವಿವೇಕಾನಂದರು ಹೋಗಿ ಕೂತ್ಬಿಟ್ರು ಮಧ್ಯ. ಸ್ವಾಮೀಜಿ ಹೋಗಿ ಮಧ್ಯ ಕೂತರು, ಸ್ವಾಮೀಜಿ ಮೊದಲ ಎರಡು ಸೆಷನ್ ಅಲ್ಲಿ ಮಾತಾಡಲಿಲ್ಲ, ಆಮೇಲೆ ಮಾತಾಡ್ತೀನಿ ಆಮೇಲೆ ಮಾತಾಡ್ತೀನಿ, ಫೈನಲ್ ಸೆಷನ್ ಅಲ್ಲಿ ಮನುಷ್ಯ ಮಾತಾಡಿದ್ರಲ್ಲ, ಮಾತಾಡಿದ್ದು ಬಹಳ ಇರಲಿಲ್ಲ, 3-3 ನಿಮಿಷ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ವಿವೇಕಾನಂದರ ಭಾಷಣದ ಪ್ರಭಾವ ಏನು, 3 ನಿಮಿಷ ಭಾಷಣ ಮಾಡಿದ್ರು. ಅವರ ಪರಿಸ್ಥಿತಿ ಹೆಂಗಾಯ್ತು ಅಂದರೆ, 3 ವರ್ಷ ಯುರೋಪ್ ಅಮೆರಿಕಾ ತಿರುಗಾಡಬೇಕಾಗಿ ಬಂತು ಅಂತ. 3 ನಿಮಿಷದ ಕೆಪಾಸಿಟಿ ಇದು ಅಂತ. ವಿವೇಕಾನಂದರು 3 ನಿಮಿಷದ ಭಾಷಣ ನಮಗೆಲ್ಲ ಕೊಟ್ಟರೆ 3-3 ಗಂಟೆ ವ್ಯಾಖ್ಯಾನ ಮಾಡ್ತೀವಿ, ಆದರೆ ಆ ಮನುಷ್ಯ ಮಾತಾಡಿದ 3 ನಿಮಿಷ ಏನ್ ಸ್ಟ್ರೆಂತ್ ತುಂಬಿದ್ರೆ ಅದರಲ್ಲಿ ಅಂತಂದ್ರೆ, ಇಡೀ ಜಗತ್ತು ಬೆಕ್ಕಸ ಬೆರಗಾಗೋಯ್ತು. ಅಮೆರಿಕಾದ ಪತ್ರಿಕೆಗಳಲ್ಲಿ ಎಂತೆಂಥ ಮಾತುಗಳನ್ನು ಬರೆದ್ರು ಅಂತಂದ್ರೆ, ಈ ಮನುಷ್ಯ ಇರುವಂತಹ ದೇಶಕ್ಕೆ ನಾವು ಮಿಷನರಿಗಳನ್ನು ಕಲಿಸಿ ಅವರನ್ನ ನಾಗರಿಕರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ, ವಾಸ್ತವವಾಗಿ ಇಂಥವ್ರನ್ನ ಕರೆಸ್ಕೊಂಡು ಮಾತು ಕೇಳಿ ನಾವು ನಾಗರಿಕರಾಗಬೇಕಾಗಿದೆ ಅಂತ ಅಮೆರಿಕಾದ ಪತ್ರಿಕೆಗಳು ಬರೆಯುವ ಮಟ್ಟಿಗೆ ಸ್ವಾಮಿ ವಿವೇಕಾನಂದರು ತಲೆ ಕೆಡಿಸಿದ್ರು. ಅಸಹಿಷ್ಣುತೆ ಶುರುವಾಯಿತು. ಅಲ್ಲಿವರೆಗೂ ಚೆನ್ನಾಗೇ ಇದ್ರು ಅವರು. ಅಸಹಿಷ್ಣುತೆ ಮಾತಾಡೋರಿಗೆ ನಾನು ಮಾತನಾಡಬೇಕಾಗಿರೋ ರೀತಿಯೇ ಇದು. ಎಷ್ಟರ ಮಟ್ಟಿಗೆ ಅಸಹಿಷ್ಣುತೆ ಶುರುವಾಯಿತು ಅಂತಂದರೆ, ವಿವೇಕಾನಂದರನ್ನ ಎಷ್ಟು ಕೆಡದಾಗಿ ನಡೆಸ್ಕೊಳ್ಬೋದು ಅಷ್ಟು ಕೆಡದಾಗಿ ಕ್ರಿಶ್ಚಿಯನ್ ಮಿಷನರಿಗಳು ನಡೆಸಿಕೊಂಡವು. ಕ್ರಿಶ್ಚಿಯನ್ ಮಿಷನರಿಗಳು ಅಷ್ಟೇ ಅಲ್ಲ, ಅಲ್ಲಿದ್ದ ಥಿಯಾಸಫಿಕಲ್ ಸೊಸೈಟಿಯಿಂದ ಹಿಡಿದು ಪ್ರತಿಯೊಬ್ಬರು ವಿವೇಕಾನಂದರನ್ನ ಎಷ್ಟು ಕೆಡದಾಗಿ ನಡೆಸ್ಕೊಂಡ್ರು ಅಂತಂದರೆ, ವಿವೇಕಾನಂದರು ಆನಂತರ ಮಡ್ರಾಸಿಗೆ ಬಂದು ನನ್ನ ಸಮರ ನೀತಿ ಮೈ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳಿ ಒಂದು ಭಾಷಣ ಮಾಡ್ತಾರೆ. ಅದರಲ್ಲಿ ಉಗಿತಾರೆ ಉಗಿತಾರೆ ಉಗಿತಾರೆ, ಹೆಂಗೆ ತೊಳೆದು ಅವರಿಗೆ ಉಪ್ಪಿನಕಾಯಿ ಹಾಕಿಬಿಡ್ತಾರೆ ಅಂತಂದರೆ, ನೀವು ಜೀವಮಾನದಲ್ಲಿ ಅಂತ ಭಾಷಣ ಕೇಳಬಾರ್ದು, ಹಂಗೆ ಉಗಿತಾರೆ. ಯಾವ ಥರ ಸಹಾಯ ಮಾಡಿದ್ರಿ ನೀವು? ಅವ್ರು ಕೇಳ್ತಾರೆ, ನಾನೊಬ್ಬ ಶೂದ್ರ, ನನಗೆ ಸನ್ಯಾಸತ್ವ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅಮೆರಿಕಾದಲ್ಲಿ ಮಾತನಾಡಿದ್ದ ನೀವು? ಸ್ವಾಮೀಜಿ ಕೇಳ್ತಾರೆ, ಸ್ವಾಮೀಜಿ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಮ್ಯಾನ್ ಅಂತ ಸುಬ್ಬುಭಯ್ಯ ಹೇಳಬೇಕಾದಾಗ ನನಗೆ ಯಾವಾಗಲೂ ಅನ್ಸುತ್ತೆ, ಸ್ವಾಮೀಜಿ ಇವತ್ತಿನ ದಿನ ಭಾಳ ಎಷ್ಟು ಚೆನ್ನಾಗಿದೆ, ನಂಗೆ ಭಾಳ ಖುಷಿ ಯಾಕೆ ಈ ಮನುಷ್ಯನದು ಅಂತಂದರೆ, ನೀವೆಲ್ಲರೂ ಕರೆದ್ನಲ್ಲ ಬಂದಿದ್ದೀರಲ್ಲ, ನೀವೆಲ್ಲರೂ ನೀವ್ಯಾರು ನಿಮ್ಮ ಜಾತಿ ನೋಡ್ಕೊಂಡು ಬಂದಿಲ್ಲ. ಆದರೆ ಈ ದೇಶದ ದುರ್ದೈವ ಏನು ಅಂದರೆ, ಮಹಾಪುರುಷರಿಗೆಲ್ಲ ಒಂದೊಂದು ಜಾತಿಯನ್ನು ಅಂಟಿಸಿ ಅವರವ್ರ ಕಾರ್ಯಕ್ರಮಕ್ಕೆ ಅವರವ್ರ ಜಾತಿಯವರು ಬರಬೇಕು ಅಂತ ಮಾಡಿದಾಗ, ವಿವೇಕಾನಂದರೊಬ್ಬರೇ ಇನ್ನು ಈ ಜಾತಿಯ ಸೋಂಕಿಗೆ ತಾಕದೆ ಹೊರಗಾಗಿ ನಿಂತಿದ್ದಾರೆ. ಯಾಕೆ ಗೊತ್ತಾ? ನೀವೆಲ್ಲ ಚಪ್ಪಾಳೆ ಹೊಡಿತಿದ್ದೀರಿ, ಯಾಕೆ ಗೊತ್ತಾ? ನಿಮಗೂ ವಿವೇಕಾನಂದರ ಜಾತಿ ಗೊತ್ತಿಲ್ಲ, ಗೊತ್ತಿದ್ದರೆ ನೀವು ಲೆಕ್ಕ ಹಾಕಿರ್ತಿದ್ರಿ. ಆ ಮನುಷ್ಯನ ಜಾತಿ ಯಾರಿಗೂ ಯಾವತ್ತೂ ಗೊತ್ತೇ ಇಲ್ಲ ರೀ.
ನಾನು ಇವತ್ತಿಗೂ ಯೋಚನೆ ಮಾಡ್ತೇನೆ, ವಿವೇಕಾನಂದರು ಕ್ಷತ್ರಿಯರು ಅಂತ ಬಹಳ ಜನ ಕರ್ಕೊಳ್ತಾರೆ. ಯಾವ ಜಾತಿ ಎಲ್ಲೂ ಉಲ್ಲೇಖ ಇಲ್ಲ, ಎಲ್ಲೂ ಅದರ ಬಗ್ಗೆ ತಲೆ ಯಾರು ಕೆಡಿಸ್ಕೊಂಡಿಲ್ಲ. ಆದರೆ ಈ ದೇಶದ ಅನೇಕ ಬುದ್ಧಿವಂತರು ಹೇಳಿದರು, ಅಮೆರಿಕಾದಲ್ಲಿದ್ದವರು ಹೇಳಿದರು, ಶೂದ್ರಾತ ಅವನಿಗೆ ಸನ್ಯಾಸತ್ವಕ್ಕೆ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲಿ. ಸ್ವಾಮೀಜಿ ಹೇಳ್ತಾರೆ, ಯಾವ ಕ್ಷತ್ರಿಯರ ಕುರಿತಂತೆ ಮಾತನಾಡ್ತಿರೋ, ಯಾವ ಯಮಧರ್ಮರಾಜನ ಕುರಿತಂತೆ ಮಾತನಾಡ್ತಿರೋ, ಅದೇ ವಂಶಕ್ಕೆ ಸೇರಿದವನು ನಾನು. ಪ್ರತಿನಿತ್ಯ ನಮಸ್ಕಾರ ಮಾಡ್ತೀರಿ ಅವನಿಗೆ, ಆ ವಂಶಕ್ಕೆ ಸೇರಿದ ನನಗೆ ನೀವು ಹಕ್ಕಿಲ್ಲ ಅಂತ ಹೇಳ್ತೀರಾ, ನನಗೆ ಬೇಕೇ ಆಗಿಲ್ಲ ನಿಮ್ಮ ಸಂಬಂಧ ಅಂತೇಳಿ ಸ್ವಾಮೀಜಿ ಮಾತನಾಡ್ತಾರಲ್ಲ, ಏನು ಉಗ್ರವಾದ ಕಂಠ ಇರಬಹುದು ಅಂತ ಯೋಚನೆ ಮಾಡಿ. ಎಷ್ಟು ಟಾರ್ಚರ್ ಮಾಡಿದ್ರು ಗೊತ್ತೇನು ಅವರಿಗೆ. ಅಸಹಿಷ್ಣುತೆಯ ಪಾಠ ಶುರುವಾಗೋದು ಅಲ್ಲಿ. ಕ್ರಿಶ್ಚಿಯನ್ ಮಿಷನರಿಗಳು ಎಷ್ಟು ತೊಂದರೆ ಕೊಟ್ಟು ಅಂತಂದ್ರೆ, ವಿವೇಕಾನಂದರು ಅಮೆರಿಕಾದ ಯಾವ ಭಾಷಣಕ್ಕೆ ಹೋಗಿ ಕೂತರು, ಎದುರುಗಡೆ ಬಂದು ಕೂತ್ಕೊಂಡು ವಿವೇಕಾನಂದರನ್ನ ಹೆಂಗೆಂಗೋ ಪ್ರಶ್ನೆ ಕೇಳ್ತಿದ್ರು. ಸ್ವಾಮಿ ವಿವೇಕಾನಂದರು ಕಡಿಮೆ ನೀರು ಕುಡಿದವರಲ್ಲ, ಅವ್ರು ಹೆಂಗೆಂಗ್ ಉತ್ತರ ಕೊಡ್ತಿದ್ರು ಅಂತಂದ್ರೆ, ಪ್ರಶ್ನೆ ಕೇಳಿದವ್ರು ತಿರುಗಿಯೂ ನೋಡದೆ ಎದ್ದು ವಾಪಸ್ ಹೋಗ್ತಿದ್ರು. ವಿವೇಕಾನಂದರ ಸಾಮರ್ಥ್ಯ ಅದು. ವಿವೇಕಾನಂದರು ಸ್ವಂತವಾಗಿ ಗಳಿಸ್ಕೊಂಡಿದ್ದು ನಾನು ತುಂಬ ಉಲ್ಲೇಖ ಮಾಡಲ್ಲ, ಯಾರಾದರೂ ಹೊಸ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಸುಮ್ಮನೆ ಹೇಳ್ತೀನಿ. ಒಂದು ಕಡೆ ಸ್ವಾಮಿ ವಿವೇಕಾನಂದರಿಗೆ ಯಾರೋ ಕೇಳ್ತಾರೆ, ತುಂಬ ಸಲ ಕೇಳಿದ ಪ್ರಶ್ನೆ ಇದು, ನಿಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಮೊಸಳೆಗೆ ಹಾಕ್ತಾರಂತೆ ಹೌದಾ? ಸ್ವಾಮೀಜಿ ಹೇಳ್ತಾರೆ, ಹೆಣ್ಮಕ್ಳನ್ನೂ ಹಾಕ್ತಾರೆ ಗಂಡ್ಮಕ್ಳನ್ನೂ ಹಾಕ್ತಾರೆ. ಹೆಣ್ಮಕ್ಳನ್ನ ಯಾಕೆ ಹಾಕ್ತಾರೆ ಮೊದಲನೇ ಪ್ರಶ್ನೆ. ಸ್ವಾಮೀಜಿ ಹೇಳಿದರು, ಭಾರತದಲ್ಲಿ ಹುಟ್ಟೋದು ಅಂದರೆ ಪುಣ್ಯ ಮಾಡ್ಕೊಂಡು ಹುಟ್ಟುತ್ತಾರೆ ಕಣಯ್ಯ, ಅಲ್ಲಿ ಮನುಷ್ಯರಾಗಲ್ಲ. ಮೊಸಳೆಯಾಗಿ ಹುಟ್ಟಬೇಕು ಅಂದರೂ ಪುಣ್ಯ ಮಾಡಿರಬೇಕು, ಪುಣ್ಯ ಮಾಡಿರೋ ಮೊಸಳೆಗೆ ನಾವೇ ಫುಡ್ ಹಾಕ್ತೀವಿ ಅಂದರು ಸ್ವಾಮೀಜಿ. ಹೆಂಗಿರ್ಬೋದು, ಏನು ತಲೆ ಕೆಟ್ಟಿರ್ಬೋದು ಅವ್ರಿಗೆ. ಗಂಡ್ಮಕ್ಳನ್ನ ಹಾಕ್ತಾರ ಅಂತ ಕೇಳಿದರೆ, ಹೌದು ನನ್ನ ದೇಶದಲ್ಲಿ ಗಂಡ್ಮಕ್ಳನ್ನು ಹಾಕ್ತಾರೆ, ಆದರೆ ನಮಗೆಲ್ಲ ಸಾಮರ್ಥ್ಯ ಎಷ್ಟು ಅಂದರೆ, ನನ್ನನ್ನು ನಮ್ಮಮ್ಮ ಹುಟ್ಟಿದ ತಕ್ಷಣ ಹಾಕಿದ್ರು, ಮೊಸಳೆ ಜೊತೆ ಫೈಟ್ ಮಾಡ್ಕೊಂಡು ಹೆಂಗೆ ಬಂದಿದ್ದೀನಿ ನಾನು ಅಂತಂದರು ಸ್ವಾಮೀಜಿ. ಹೆಂಗಿರ್ಬೋದು ಸ್ವಾಮೀಜಿಯ ಮಾತು. ಯಾರೋ ಕೇಳಿದ್ರು ಸ್ವಾಮೀಜಿ ನಿಮ್ಮ ದೇಶದಲ್ಲಿ, ಸ್ವಾಮೀಜಿ ಅಂತಂದ್ರೆ ಗೌರವದಿಂದ ಕೇಳೋದಲ್ಲ, ಸ್ವಾಮೀಜಿನ ಎಲ್ಲರ ಮುಂದೆ ಕೂತ್ಕೊಂಡು ಎಂಬ್ರಾಸ್ ಮಾಡಬೇಕು ಅಂತ. ಈ ಭಾರತದಲ್ಲಿರುವಂತಹ ಸಮಸ್ಯೆಗಳನ್ನು ಎತ್ತಿ ತೋರಿಸಿ, ಯಾವ ದೇಶದ ಬಗ್ಗೆ ಮಾತನಾಡ್ತಿದ್ದಾರೋ ಆ ದೇಶ ಘನಂದಾರಿ ದೇಶ ಅಲ್ಲ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡಬೇಕು ಅಂತ ಕ್ರಿಶ್ಚಿಯನ್ ಮಿಷನರಿಗಳ ಅಸಹಿಷ್ಣುತೆ ಭುಗಿಲೆದ್ದಿದ್ದ ರೀತಿ ಅದು. ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಚಿಕ್ಕ ಮಗ್ಗ ಹೆಣ್ಮಕ್ಳನ್ನ ದೊಡ್ಡವರಿಗೆ ಮದುವೆ ಮಾಡ್ಕೊಡ್ತಾರಂತೆ, ಮುದುಕರಿಗೆ ಮದುವೆ ಮಾಡ್ತಾರಂತೆ ಹೌದಾ? ಸ್ವಾಮೀಜಿ ಹೇಳಿದ್ರು ಹೌದು, ಯಾಕೆ ಅಂದರೆ ತರುಣರೆಲ್ಲ ನಂತರ ಸನ್ಯಾಸಿಗಳಾಗ್ಬಿಡ್ತಾರಲ್ಲ, ಇನ್ಯಾರೂ ಸಿಗಲ್ಲ ಅವರಿಗೆ ಎದುರು. ಸ್ವಾಮೀಜಿ ಹೆಂಗಿರ್ಬೋದು, ಎದುರಿ ಕೂತಿದ್ದ ಮಿಷನರಿಗಳಿಗೆ ಒಬ್ಬ ಸನ್ಯಾಸಿನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಈ ದೇಶದ ತರುಣ ಸನ್ಯಾಸಿರಲ್ಲ, ಇಲ್ಲ ದಾಂಗುಡಿ ಇಟ್ಟರೆ ಸತ್ತೇ ಹೋಗ್ತೀವಿ ನಾವು ಅಂತ ಅಷ್ಟರ ಮಟ್ಟಿಗೆ ಈ ದೇಶವನ್ನು ಪುನರ್ಸ್ಥಾಪಿಸಿ ಆ ಅಸಹಿಷ್ಣುಗಳ ನಡುವೆ ಎದ್ದು ನಿಂತಂತ ಸ್ವಾಮೀಜಿ ಹೇಳಿದ್ರು, ನಾವು ಸಹಿಷ್ಣುಗಳಲ್ಲ, ಹಿಂದೂಗಳು ಸಹಿಷ್ಣುಗಳಲ್ಲ. ಅಖಂಡವಾಗಿ ಹೇಳಿರುವಂತ ಮಾತು ಸ್ವಾಮೀಜಿಯವರ ಮೊದಲನೇ ಭಾಷಣದಲ್ಲೇ ಉಲ್ಲೇಖವಾಗಿದೆ, ಹಿಂದೂಗಳು ಸಹಿಷ್ಣುಗಳಲ್ಲ. ಸಹಿಷ್ಣು ಅಂದರೆ ಅರ್ಥ ಏನು ಗೊತ್ತೇನು, ನೀನು ದಾರಿ ಸರಿ ಇಲ್ಲ ಆದರೂ ನನ್ನ ಕರ್ಮ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ಈ ದೇಶದಲ್ಲಿ ಕ್ರಿಶ್ಚಿಯನ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ, ಅವ್ರು ಏನು ಹೇಳ್ತಾರೆ ಗೊತ್ತೇನು, ಯೇಸು ಕ್ರಿಸ್ತ ಬಿಟ್ಟರೆ ಮತ್ತೊಬ್ಬ ಇಲ್ಲ, ಹಿಂಗಾಗಿ ಯಾರ್ಯಾರು ಬೇರೆಯವರನ್ನ ಪ್ರಾರ್ಥಿಸ್ತಾರೋ ಅವ್ರನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ. ನಿಮ್ಮ ದಾರಿ ತಪ್ಪು, ಫೈನ್, ವಿಲ್ ಅಡ್ಜಸ್ಟ್. ಆದರೆ ಭಾರತ ಏನು ಹೇಳುತ್ತೆ ಗೊತ್ತಾ, ನಿನ್ನ ದಾರಿಯೂ ಸರಿ, ನಾನು ನಿನ್ನನ್ನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳುವಂಥ ರಿಲಿಜನ್ನಿಂದ ಬಂದವನು ನಾನು ಅಂತ. ಸ್ವಾಮೀಜಿಯ ಈ ಮಾತುಗಳ ಪ್ರಭಾವ ಹೆಂಗಿರ್ಬೋದು ಅಂತೇಳಿ, ನಮ್ಮನ್ನು ಸಹಿಷ್ಣುಗಳು ಅಂತ ಕರಿತೀರಾ? ಮಿತ್ರರೇ, ಈ ದೇಶದಲ್ಲಿ, ಈ ದೇಶಕ್ಕೆ ಸ್ವಾಮೀಜಿ ಕೊಟ್ಟ ಕೊಡುಗೆ ಏನು ಅಂತ ನಾನು ಭಾಳ ಬಾರಿ ಯೋಚನೆ ಮಾಡ್ತಿರ್ತೀನಿ. ನಂಗೆ ಗೊತ್ತು ತುಂಬ ಸಮಯ ತಗೋತಿದ್ದೀನಿ, ಬಟ್ ಸ್ಟಿಲ್ ಏನು ಮಾಡೋದು ಸ್ವಾಮೀಜಿ ಅಂದರೆ ನನಗೂ ನಿಲ್ಲಿಸ್ಲಿಕ್ಕಾಗಲ್ಲ. ಹಿಂಗಾಗಿ ಒಂದು ಎರಡು ಮೂರು ಸಂಗತಿಗಳನ್ನ ಹೇಳಲೇಬೇಕು. ನನಗೆ ಸ್ವಾಮೀಜಿ ಅಂದಾಗ ಅತ್ಯಂತ ಸಂತೋಷ ಆಗೋದು ಯಾವಾಗ, ಯಾಕೆ ಅಂತಂದರೆ, ಇವತ್ತು ಸುಬ್ಬುಭಯ್ಯ ಮಾತನಾಡಬೇಕಾದ್ರೆ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ತೀವಿ. ಇವತ್ತು ನಾವು ಮಾತನಾಡಬೇಕಾದ್ರೆ ಭಾರತ ಹಂಗಾಯ್ತು ಹಿಂಗಾಯ್ತು ಅಂತ ಭಾಳ ಹೆಮ್ಮೆಯಿಂದ ಮಾತನಾಡ್ತೀವಿ. ಆದರೆ ಸ್ವಾಮೀಜಿ ಅಮೆರಿಕಕ್ಕೆ ಹೋಗಿದ್ದಾಗ ಈ ದೇಶದ ಕುರಿತಂತೆ ಹೇಳಲಿಕ್ಕೆ ಅವ್ರ ಹತ್ರ ಏನೂ ಇರಲಿಲ್ಲ. ಈ ದೇಶ ಕಳೆದ ನೂರಾರು ವರ್ಷಗಳಿಂದ ಬ್ರಿಟಿಷರ ದಾಸ್ಯದಲ್ಲಿ ನರಳತಾ ಇತ್ತು. ಈ ದೇಶ ಸ್ವಾಮೀಜಿ ವಿವೇಕಾನಂದರು, ವಿವೇಕಾನಂದರು ಅಮೆರಿಕಕ್ಕೆ ಹೋಗಬೇಕಾದ್ರೆ ಜಾತಿ ಮತ ಪಂಥಗಳಲ್ಲಿ ಕಿತ್ತಾಡ್ತಾ ಉಳಿದಿತ್ತು. ಎಲ್ಲಿವರೆಗೂ ಕಿತ್ತಾಡ್ತಿತ್ತು ಅಂತಂದರೆ, ಯಾವ ಕೇರಳ ಸ್ವಾಮೀಜಿಯವರ ಮೂರ್ತಿ ಪ್ರತಿಷ್ಠಾಪನೆಗೆ ಹಣ ಕೊಡಲ್ಲ ಅಂದಿತ್ತೋ ಆ ಕೇರಳಕ್ಕೆ ಹೋದ ವಿವೇಕಾನಂದರು ಅಲ್ಲಿನ ಮೇಲ್ವರ್ಗದ ಜನರನ್ನು ಹೇಳಿದರು, ನೀವು ನಿಮ್ಮನ್ನು ಯಾವುದಾದ್ರೂ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು, ದೇವಸ್ಥಾನಕ್ಕೆ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು, ಮನೆ ಹೊರಗಡೆ ಯಾರನ್ನು ಕರ್ಕೊಳ್ಬೇಕು ಯಾರನ್ನು ಕರ್ಕೊಳ್ಬಾರ್ದು ಅನ್ನೋ ಚರ್ಚೆಯಲ್ಲಿ ಮಗ್ನವಾಗಿರೋ ನೀವು ಹುಚ್ಚಾಸ್ಪತ್ರೆಗೆ ಹೋಗಬೇಕಾಗಿ ಲಾಯಕರಾಗಿರೋರು ಅಂತ ಇಡೀ ಕೇರಳವನ್ನು ಹುಚ್ಚಾಸ್ಪತ್ರೆಗೆ ಹೋಲಿಸಿದ ಸ್ವಾಮೀಜಿ ಎಷ್ಟು ಆಕ್ರೋಶಗೊಂಡಿದ್ರು ಅಂದರೆ, ಇಂಥ ಜಾತಿಯ ಪದ್ಧತಿಯ ನಡುವಿನಿಂದ ಎದುರಿಗೆ ಹೋಗಿ ನಿಂತ್ಕೊಂಡಂಥ ಸ್ವಾಮೀಜಿಗೆ ತನ್ನ ದೇಶದ ಬಗ್ಗೆ ಗೌರವಯುತವಾಗಿ ಹೇಳ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ. ಆದರೆ ಸ್ವಾಮೀಜಿ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ಅಂದರೆ, ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತೇನು, ಯಹೂದ್ಯರ ದೇವಾಲಯ ನುಚ್ಚು ನೂರಾದಾಗ ಆ ಯಹೂದ್ಯರು ಎಲ್ಲ ದೇಶಭ್ರಷ್ಟರಾಗಿ ಓಡ್ತಿದ್ರಲ್ಲ, ಅವರಿಗೆ ಜಗತ್ತಿನಲ್ಲಿ ಆಶ್ರಯ ಯಾರೂ ಕೊಡಲಿಲ್ಲ, ಅಂಥವರಿಗೆ ಆಶ್ರಯ ಕೊಟ್ಟಂಥ ಭಾರತದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅಂದರು.
ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯಾವ ಜರತೂಷ್ಟ ಜನಾಂಗ, ಯಾವ ಪಾರ್ಸಿಗಳು, ಅವರಿಗೆ ಜಾಗ ಇಲ್ಲ ಅಂತ ಎಲ್ಲ ಕಡೆ ತಿರುಗಾಡ್ತಿರ್ಬೇಕಾದ್ರೆ ಅವರಿಗೆ ಆಶ್ರಯ ಕೊಟ್ಟಂತ ಭಾರತದಿಂದ ಬಂದಿದ್ದೀನಿ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾರಲ್ಲ ಸ್ವಾಮೀಜಿ, ಯೋಚನೆ ಮಾಡಿ ಹೆಂಗಿರ್ಬೋದು. ಮಿತ್ರರೇ, ಸ್ವಾಮೀಜಿಯ ಶಕ್ತಿ ಇರೋದೇ ಸ್ವಾಭಿಮಾನದಲ್ಲಿ. ಎಲ್ಲಿ ಸ್ವಾಭಿಮಾನ ಕಳೆದು ಹೋಗುತ್ತೋ ಅಲ್ಲಿ ಸ್ವಾಮೀಜಿ ಇಲ್ಲ ಅಂತ. ಸ್ವಾಮೀಜಿ ಹೇಳ್ತಾರಲ್ಲ, ನಾನು ನಿಮ್ಮ ನಡುವಿನಿಂದ ಬಂದಿರುವ ತರುಣ ಕಂಡ್ರಪ್ಪ, ಎಷ್ಟು ಚೆನ್ನಾಗಿದೆ ಮಾತು ಕೇಳಿ. ಈ ಮಾತು ನನಗೆ ಈಗಲೂ ಹೇಳಬೇಕಾದ್ರೆ ಅನೇಕ ಬಾರಿ ನಿದ್ದೆ ಹಾಳು ಮಾಡುತ್ತೆ, ಹೆಂಗಾಗಿರ್ಬೋದು ಇದೆಲ್ಲ. ಸ್ವಾಮೀಜಿ ಹೇಳ್ತಾರೆ, ನಾನು ನಿಮ್ಮ ನಡುವಿನಿಂದ ಬಂದಿರೋ ತರುಣ, ಆದರೆ ಯುರೋಪಿನ ಜನ ಬಂದು ನನ್ನ ಬೂಟ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅದೇ ಯುರೋಪಿನ ಜನ ನಿಮ್ಮನ್ನು ಬೂಟ್ ಕಾಲಿಂದ ಒದಿತಾರೆ, ಯಾಕೆ ಹಿಂಗೆ ಅಂತ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ. ಯೋಜ್ ಎನ್ ಆರ್ಡಿನರಿ ಬೆಂಗಾಲಿಯನ್, ಏನಿತ್ತು ಮಹಾಶಕ್ತಿ ಅಂತ. ಆದರೆ ಸ್ವಾಮೀಜಿ ಹೇಳ್ತಾರೆ, ನನ್ನೊಳಗೆ ಸ್ವಾಭಿಮಾನ ಅವ್ಯಾಹತವಾಗಿ ಹರಿತಾ ಇದೆ. ಯಾರೊಳಗೆ ಸ್ವಾಭಿಮಾನ ಇದೆಯೋ ಅವನು ಜಗತ್ತನ್ನು ಆಳ್ತಾನೆ. ಯಾರು ಸ್ವಾಭಿಮಾನ ಶೂನ್ಯನಾಗಿದ್ದಾನೋ ಜಗತ್ತನ್ನ ಎಲ್ಲರೂ ಅವನ ಮೇಲೆ ರೂಲ್ ಮಾಡಿಬಿಡ್ತಾರೆ ಅಂತ. ಸ್ವಾಭಿಮಾನ ಕಳ್ಕೊಂಡ ಮೇಲೇ 1 ರೂಪಾಯಿ ಕೆಜಿಗೆ ಅಕ್ಕಿ ಕೊಡ್ತೀವಿ ಅಂದರೆ ಕೈ ಚಾಚ್ಕೊಂಡು ನಿಂತಿರೋದು, ಕೊಟ್ಟುಬಿಡಿ ನಮಗೆ ಅಂತ. ಕೆಲಸ ಮಾಡೋದು ಬೇಡ ಅಂತ. ಸ್ವಾಭಿಮಾನ ಕಳ್ಕೊಂಡ ಮೇಲೇ ನಾವೆಷ್ಟು ಹೀನ ದೀನ ಕೃಪಣರಾಗಿದ್ದೀವಿ ಅಂತಂದರೆ ಜಗತ್ತಿನ ಎಲ್ಲರೂ ನಮಗಿಂತ ದೊಡ್ಡವರು ಅಂತ ತಿಳ್ಕೊಂಡು ನತಮಸ್ತಕರಾಗಲಿಕ್ಕೆ ನಿಂತ್ಕೊಂಡು ಬಿಟ್ಟಿದ್ದೀವಲ್ಲ, ಇದು ಸ್ವಾಭಿಮಾನ ಕಳ್ಕೊಂಡ ನಂತರವೇ. ಸ್ವಾಮೀಜಿಯ ಎದುರಿಗೆ ಕೂತ್ಕೋತೀವಿ ಅಂತಂದರೆ ಸ್ವಾಭಿಮಾನಿಯಾಗ್ತೀನಿ ಅನ್ನೋ ಸಂಕಲ್ಪ ಮಾಡ್ತೀವಿ ಅಂತ ಅರ್ಥ. ಸ್ವಾಮೀಜಿಯ ಎದುರಿಗೆ ಕೂತ್ಕೊಳ್ತೀನಿ ಅಂತಂದರೆ ಮತ್ತೆ ಭಾರತವನ್ನು ಸ್ವಾಭಿಮಾನಿ ರಾಷ್ಟ್ರವಾಗಿ ಮೈದಳೆಯುವಂತೆ ಮಾಡ್ತೀನಿ ಅಂತ ಅರ್ಥ. ಇದನ್ನೇ ಸ್ವಾಮೀಜಿ ಕನ್ಯಾಕುಮಾರಿಯ ಬಂಡೆಯಲ್ಲಿ ಯೋಚನೆ ಮಾಡಿದ್ದು. ಕನ್ಯಾಕುಮಾರಿಯ ಬಂಡೆಯ ಮೇಲೆ ಕುಳಿತಂಥ ಸ್ವಾಮೀಜಿ ದೀರ್ಘವಾಗಿ ಕಣ್ಣೀರು ಸುರಿಸ್ತಾರಲ್ಲ. ಸ್ವಾಮೀಜಿ 3 ದಿನಗಳ ಕಾಲ ಅಲ್ಲಿದ್ದರು, 25, 26, 27 ಇವತ್ತು ಸ್ಟಾರ್ಟ್. ಅದು ಹೆಚ್ಚು ಕಡಿಮೆ ಈಗ ಧಾನ್ಯ ಶುರುವಾಗಿರ್ಬೋದು ಮೋಸ್ಟ್ಲಿ. ಕನ್ಯಾಕುಮಾರಿಯಲ್ಲಿ ಕೂತಿದ್ದಿದ್ರೆ, ಕನ್ಯಾಕುಮಾರಿಯಲ್ಲಿ ಕೂತಿದ್ದಂಥ ಸ್ವಾಮೀಜಿ 3 ದಿನಗಳ ಕಾಲ ಕಣ್ಣೀರಿಟ್ಟರಲ್ಲ. ಯಾತಕ್ಕೋಸ್ಕರ ಕಣ್ಣೀರಿಟ್ಟರಂತೆ ಗೊತ್ತಾ? ಈ ದೇಶದ ಈ ದುಃಖವನ್ನು ಕಂಡು ಕಣ್ಣೀರಿಟ್ಟಿದ್ದು ಅಂತ. ರಾಮಕೃಷ್ಣರು ಹೇಳ್ತಾರೆ, 3 ದಿನ ಭಗವಂತನಿಗೋಸ್ಕರ ಕಣ್ಣೀರಿಟ್ಟರೆ ಸಾಕ್ಷಾತ್ ದೇವರು ಪ್ರತ್ಯಕ್ಷನಾಗ್ತಾನೆ ಅಂತ. ಕೇಳಲಿಕ್ಕೆ ಭಾಳ ಚೆನ್ನಾಗಿದೆ. ನಾವು ಅನ್ಕೋತೀವಿ ಆಗ್ತಾನಾ, ನೋಡೇ ಬಿಡ್ತೀವಿ ಅಂತ. 3 ದಿನ ಇರಲಿ, 3 ನಿಮಿಷ ಹೋಗಿ ಮನೆಯಲ್ಲಿ ದೇವರಿಗೋಸ್ಕರ ಹತ್ತು ಬಿಡಿ ನೋಡೋಣ. ಭಾಳ ಜನ ಬರ್ತಾರೆ, ಸರ್ ಏನು ಮಾಡೋದು ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಲ್ಲ, ಹಿಂಗಾಗಿ ಯಾರೂ ಹುಡುಗಿನೇ ಕೊಡ್ತಾ ಇಲ್ಲ ಅಂತ ಕಂಡಿರ್ತಾರೆ. ಭಾಳ ಜನ ಬಂದು ತನ್ನ ಗಂಡನ ಬಗ್ಗೆ, ತನ್ನ ಹೆಂಡತಿ ಬಗ್ಗೆ ಪ್ರಾಬ್ಲಮ್ಗಳನ್ನು ಯಾರ್ಯಾರ ಹತ್ರನೂ ಹೇಳ್ಕೊಂಡು ಕಂಡಿಡ್ತಿರ್ತಾರೆ. ಗಂಡ ಹೆಂಡತಿ ಇಬ್ಬರೂ ಬಂದು ಏನಾದರೂ ಪ್ರಾಬ್ಲಮ್ ಹೇಳ್ಕೊಳ್ತಿದ್ದಾರೆ ಅಂದರೆ ಮಗ ಸರಿ ಇಲ್ಲ ಅಂತಲೇ ಪ್ರಾಬ್ಲಮ್ ಅದು 100%. ಕಣ್ಣೀರು ಗಂಟೆಗಟ್ಟಲೆ ಇರ್ತಾರೆ, ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾರೆ, ಆದರೆ ಒಂದೇ ಒಂದು ಸಲನೂ ದೇವರಿಗೋಸ್ಕರ ಕಣ್ಣಲ್ಲಿ ನೀರು ಬರಲ್ಲ. ನನಗೂ ಅಷ್ಟೇ, ನಿಮಗೂ ಅಷ್ಟೇ, ನಾನೇನು ಯಾರ ಮೇಲೂ ಆರೋಪ ಅಲ್ಲ, ನನಗೂ ಬರಲ್ಲ ಯಾವಾಗಲೂ ಅಂತ. ಆದರೆ ಸ್ವಾಮಿ ವಿವೇಕಾನಂದರು ಆ ಬಂಡೆಗಲ್ಲಿನ ಮೇಲೆ ಕುಳಿತುಕೊಂಡು 3 ದಿನಗಳ ಕಾಲ ಕಣ್ಣೀರಿಟ್ಟರಲ್ಲ. 3 ದಿನಗಳ ಕಾಲ ಭಾರತ ಮಾತೆಯ ವೈಭವವನ್ನು ನೆನಪಿಸಿಕೊಂಡ್ರು. ಹೆಂಗಿತ್ತು ಭಾರತ? ಋಷಿಗಳ ಕಾಲದ ಭಾರತ, ರಾಮನ ಕಾಲದ ಭಾರತ, ಕೃಷ್ಣನ ಕಾಲದ ಭಾರತ. ಯಾವ ಬುದ್ಧನ ಬಗ್ಗೆ ಸ್ವಾಮೀಜಿ ಅತ್ಯಂತ ಕಂಪ್ಯಾಷನೇಟ್ ಆಗಿ ಮಾತನಾಡ್ತಿದ್ರು? ಆ ಬುದ್ಧನ ಕಾಲದ ಭಾರತ. ಯಾವ ಶಂಕರರ ಜ್ಞಾನದ ಬಗ್ಗೆ ಸ್ವಾಮೀಜಿಗೆ ಅಪಾರವಾದ ಹೆಮ್ಮೆ ಇತ್ತು? ಆ ಶಂಕರರ ಭಾರತ. ಎಲ್ಲಿ ಹೋಯ್ತು ಅದೆಲ್ಲ? ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದ್ರೆ ಬ್ರಿಟಿಷರ ಬೂಟನ್ನು ನೆಕ್ತಾ ಬಿದ್ದಿರುವಂತ ತರುಣ ವರ್ಗದ ಈ ಸಮಾಜದ ಮುಂದೆ ಬಂದು ನಿಂತಿದ್ದೀವಲ್ಲ. ಈ ಭಾರತವನ್ನು ನೆನೆಸಿಕೊಂಡು ಅತ್ತಂತ ಸ್ವಾಮೀಜಿಗೆ 3 ದಿನಗಳ ನಂತರ ಏನಾಯ್ತು ಅಂತ ಕೇಳಿದ್ರೆ, ನರೇಂದ್ರ ಕೊಹ್ಲಿ ತಮ್ಮ ತೊಡೋ ಕಾರ ತೊಡೋ ಅನ್ನೋಂಥ ಒಂದು ಸೀರೀಸ್ ಆಫ್ ವಾಲ್ಯೂಮ್ನಸ್ ಬುಕ್ ಅದು, 7 ವಾಲ್ಯೂಮ್ಗಳ ಪುಸ್ತಕ ಅದು. ಅದರಲ್ಲೊಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ಏನಾಯ್ತು ಅಂತಂದ್ರೆ, ಸ್ವಾಮೀಜಿಗೆ ಒಂದು ದರ್ಶನ ಆಯ್ತಂತೆ ಭಾರತ ಮಾತೆ ಕಂಡ್ಲಂತೆ. ಹೆಂಗೆ ಕಂಡ್ಲಂತೆ ಗೊತ್ತೇನು? ನರೇಂದ್ರ ಕೊಹ್ಲಿ ಹೇಳ್ತಾರೆ, ಕಾಶ್ಮೀರ ಆಕೆಯ ಶಿರ, ಹಿಮಾಲಯ ಆಕೆಯ ಕೇಶರಾಶಿ, ವಿಂಧ್ಯ ಅವಳ ಸೊಂಟ, ಗುಜರಾತ್ ಒಂದು ಕೈ ಆದರೆ ಈಶಾನ್ಯ ರಾಜ್ಯಗಳು ಮತ್ತೊಂದು ಕೈ, ಎರಡೂ ಕಾಲುಗಳೇ ಕನ್ಯಾಕುಮಾರಿ, ಮತ್ತು ತಾನು ಅವಳ ಕಂದ, ಅವಳ ಪಾದದ ಬುಡದಲ್ಲಿ ಕೂತ್ಕೊಂಡು ಅರ್ಚನೆ ಮಾಡ್ತಾ ಇರುವಂಥ ಅದ್ಭುತವಾದ ದೃಶ್ಯ ಕಂಡು ಬಂತಂತೆ. ಏನಿರ್ಬೋದ್ರಿ, ರೋಮಾಂಚನವಾಗುವಂಥ ಅನುಭವ. ಈ ಅನುಭವ ಸ್ವಾಮೀಜಿಗಾಗಿದ್ದು ಬಂಡೆಯ ಮೇಲೆ. December 25ಕ್ಕೆ ರಾಕ್ ಡೇ ಮಾಡಬೇಕಾದ್ರೆ ಮತ್ತೊಂದು ಅದ್ಭುತವಾದ ಆ ದರ್ಶನಕ್ಕೆ ಸಿದ್ಧವಾಗಿರುವಂತ ತರುಣರ ನಿರ್ಮಾಣದ ಕಲ್ಪನೆ ಅಂತ. ತಾಯಿ ಭಾರತೀಯ ವೈಭವಯುತವಾಗಿ ನಿಲ್ಬೇಕಾದಂತ ಕಲ್ಪನೆಯನ್ನ ಇವತ್ತು ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿರೋದು ಅಂತ. ಅಲ್ಲಿಂದ ಆಚೆಗೆ ಸ್ವಾಮೀಜಿಯ ಬದುಕಿನ ದಿಕ್ಕು ಬದಲಾಗೋಯ್ತು. ಸ್ವಾಮೀಜಿ ವಾಪಸ್ ಮಡ್ರಾಸಿಗೆ ಬಂದರು. ಮಡ್ರಾಸ್ನಲ್ಲಿ ತರುಣ ಪೀಳಿಗೆ ಅವರು ಹಿಂದೆ ಬಿತ್ತು. ಅವರು ಸ್ವಾಮೀಜಿಗೋಸ್ಕರ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದರು. ಸ್ವಾಮೀಜಿ ಹೈದರಾಬಾದಿಗೆ ಹೋದರು. ಸ್ವಾಮೀಜಿ ಅಲ್ಲಿಗೆ ಹೋದಾಗಲೆಲ್ಲ ಎಲ್ಲರ ಜೊತೆ ಮಾತನಾಡ್ತಾ ಇದ್ರು. ಆ ತರುಣ ವರ್ಗದ ಆ ಪೀಳಿಗೆ ಎಷ್ಟು ಚೆನ್ನಾಗಿ ಬೆಳೀತು ಅಂತಂದರೆ, ಮುಂದೆ ಸ್ವಾಮೀಜಿ ಖೇತ್ರಿ ಮಹಾರಾಜರು ಕರೆದ್ರು ಅಂತ ಅಲ್ಲಿಗೆ ಹೋಗಿ ಮುಂಬೈನಿಂದ ಹಡಗಿಡ್ಕೊಂಡು ಅಮೆರಿಕಕ್ಕೆ ಹೋಗಿ ಮುಂದಿನದೊಂದು ದಿಗ್ವಿಜಯದ ಇತಿಹಾಸವನ್ನು ಬರೆದು ಬಂದರು. ಸ್ವಾಮೀಜಿ ನಡೆಸಿದದೊಂದು ದೊಡ್ಡ ದಿಗ್ವಿಜಯ. ಸ್ವಾಮೀಜಿ ಯಾಕೆ ಭಾಳ ಇಷ್ಟ ಆಗ್ತಾರೆ ಅಂತಂದರೆ, ಒಂದು ಪ್ರಮುಖವಾಗಿ 2 ಸಂಗತಿಗಳು. ಒಂದು, ಸನ್ಯಾಸಿಯಾಗಿದ್ದುಕೊಂಡು ಆತ ಕೊಟ್ಟಂಥ ಆದರ್ಶ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾಗಿದ್ದು. ಅವರು ಈ ಆರ್ಥೋಡಾಕ್ಸ್ ಸನ್ಯಾಸಿಗಳ ಶೈಲಿಯವರಲ್ಲ. ಸ್ವಾಮೀಜಿ ಹೆಂಗಿದ್ದವರು ಅಂತಂದರೆ, ಸ್ವಾಮೀಜಿ ಹುಕ್ಕ ಸೆತ್ತಾಯಿದ್ರು,
ಭಾಳ ಜನ ನನ್ನ ಕಮ್ಯುನಿಸ್ಟ್ ಮಿತ್ರರು ಯಾವಾಗಲೂ ಹೇಳ್ತಿರ್ತಾರೆ, ಸ್ವಾಮೀಜಿ ಹುಕ್ಕ ಸೇತಿದ್ರು. ನಾನು ಹೇಳಿದೆ ಏನಾಯ್ತು, ಏನು ಪ್ರಾಬ್ಲಮ್ಮ, ಸೇತ್ಕೊಂಡ್ರು ಬಿಡು, ನಮ್ಗೇನಾಗಬೇಕು. ಸ್ವಾಮೀಜಿ ಮಾಂಸ ತಿಂತಿದ್ರು, ಏನು ಪ್ರಾಬ್ಲಮ್ಮ, ವಿ ಹ್ಯಾವ್ ನೋ ಪ್ರಾಬ್ಲಮ್. ನಿಮ್ಮ ಪ್ರಾಬ್ಲಮ್ ಇದ್ದರೆ ಪ್ರಾಬ್ಲಮ್ ಇಟ್ಕೊಳ್ಳಿ, ನಾ ಫೈನ್. ಸ್ವಾಮೀಜಿ ಒಂದ್ಸಲ ಈ ಸನ್ಯಾಸದ ಕೆಲವೊಂದು ರೂಲ್ಗಳಿವೆ, ಸ್ಟಿಚ್ಡ್ ಡ್ರೆಸ್ ಹಾಕ್ಕೋಬೇಕು, ಅವ್ರು ಬನೀನೆಲ್ಲ ಹಾಕ್ಕೊಳ್ಳಲ್ಲ. ಸ್ವಾಮೀಜಿ ಬನೀನ್ ಹಾಕ್ಕೊಂಡು ಬಹುಶಃ ತಮಿಳ್ನಾಡಿನ ಒಂದು ಮನೇಲಿದ್ದರು ಅನ್ಸುತ್ತೆ, ಒಂದು ಪಿಳ್ಳೆಯವ್ರ ಮನೆಯಲ್ಲಿ ಅಂತ ಅನಿಸುತ್ತೆ. ಅಲ್ಲಿ ಸ್ವಾಮೀಜಿ ಬಟ್ಟೆ ತೆಗಿಬೇಕಾದ್ರೆ ಬನೀನ್ ಇತ್ತು. ಸ್ವಾಮೀಜಿ ನೀವು ಬನೀನ್ ಹಾಕೋತೀರಾ ಅಂದರು ಅವರು. ಏನು ಅವಸ್ಥೆ ನೋಡಿ. ಅದಕ್ಕೆ ಅವರಂದರು, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಸನ್ಯಾಸಿ, ನೀವು ಅಂದ್ಕೊಂಡಿರೋ ಥರ ಸನ್ಯಾಸಿ ಅಲ್ಲ ನಾನು. ಸ್ವಾಮೀಜಿ ಹುಕ್ಕ ಸೇರ್ತಿರ್ಬೇಕಾದ್ರೆ, ಸ್ವಾಮೀಜಿ ಹುಕ್ಕ ಸೇರ್ತೀರಾ, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಸನ್ಯಾಸಿ. ನಂಗೆ ಇದನ್ನು ಹೇಳಬೇಕಾದಾಗ ಕೆಲವರಿಗೆ ಅನ್ಸುತ್ತೆ, ಮತ್ತೆ ಎಂಥ ಸನ್ಯಾಸಿಯಾಗಿದ್ರು ಸ್ವಾಮೀಜಿ, ಏನಾದರೂ ಅಂಥ ಸನ್ಯಾಸಿಯಾಗಿ ಕೂತ್ಕೋಬೇಕಾದ್ರೆ ಒಂದು ಪೀಠ ಬೇಕು ಅಂತ ಕಾಯ್ಕೊಂಡು ಕೂತಿದ್ದಿದ್ರೆ ಸ್ವಾಮೀಜಿ ಅಮೆರಿಕಕ್ಕೆ ಹೋಗ್ತಾನೆ ಇರಲಿಲ್ಲ. ಯಾಕೆಂದರೆ ಈ ದೇಶದ ಎಲ್ಲ ಸನ್ಯಾಸಿಗಳು ರೂಲ್ ಹಾಕ್ಕೊಂಡು ಕೂತ್ಕೊಂಡಿದ್ರು, ಸಮುದ್ರ ದಾಟಬಾರದು, ದಾಟಿದರೆ ಧರ್ಮ ಹಾಳಾಗೋಗುತ್ತೆ ಅಂತ. ಇವೆಲ್ಲವನ್ನು ಮೀರಿ ನಿಂತು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಸನ್ಯಾಸಿನ್ ಅಂತ ಹೇಳ್ತಾ ಸಮುದ್ರವನ್ನು ದಾಟಿಕೊಂಡು ಅಮೆರಿಕಾದ ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿದ್ರಲ್ಲ, ದಟ್ ವಾಸ್ ಸ್ವಾಮಿ ವಿವೇಕಾನಂದ. ಅದು ಸ್ವಾಮಿ ವಿವೇಕಾನಂದ. ಅಲ್ಲಿ ಹೋಗಿ ನಿಂತು ಆ ಜನರ ಜೊತೆ ಬದುಕಿ ಅವರನ್ನ ಎಲಿವೇಟ್ ಮಾಡಿ ಭಾರತಕ್ಕೊಂದು ಹೊಸ ಆದರ್ಶವನ್ನು ಕೊಟ್ಟರಲ್ಲ, ಅದು ಸ್ವಾಮಿ ವಿವೇಕಾನಂದ ಅಂತ. ಈ ವಿವೇಕಾನಂದ ಇವತ್ತು ಭಾರತಕ್ಕೆ ಆತ್ಮಸಾತ್ ಆಗಬೇಕು. ಮೊದಲನೇದು ಅವರ ಆ ಸನ್ಯಾಸಿ ಧರ್ಮವನ್ನು ಇಟ್ಟುಕೊಂಡು ಭಾರತವನ್ನು ಹಿಂದೂ ಧರ್ಮವನ್ನು ಪ್ರಚುರಪಡಿಸಿದ ರೀತಿ. ಎರಡನೇದು ಈ ದೇಶವನ್ನು ಅಖಂಡವಾಗಿ ಪ್ರೀತಿಸಿದ್ದಿದ್ದೆಲ್ಲ ಸ್ವಾಮೀಜಿ, ಬಹುಶಃ ಮತ್ತೊಬ್ಬ ಸನ್ಯಾಸಿ ಹಂಗೆ ಮಾಡಿರಲಿಕ್ಕಿಲ್ಲ ಅಂತ. ಮಿತ್ರರೇ, ಸನ್ಯಾಸಿ ಪರಂಪರೆ ಭಾರತದ ಹೆಂಗಿತ್ತು ಅಂತಂದರೆ, ಸುಮ್ಮನೆ ಒಂದು 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 ಆಳಕ್ಕೆ ಹೋಗಬೇಕು ಅಂತಂದರೆ ಹೇಳ್ತೀನಿ, ಈ ದೇಶದಲ್ಲಿ ಯಾವತ್ತೂ ಸನ್ಯಾಸಿಗಳು ಮದುವೆ ಆಗಬಾರ್ದು, ಸನ್ಯಾಸಿಗಳು ಕಠೋರವಾಗಿ ಬದುಕನ್ನು ಹಿಂಗೆ ನಡೆಸಬೇಕು ಅನ್ನೋ ಕಲ್ಪನೆ ಇರಲಿಲ್ಲ. ನೀವು ಯಾವುದೇ ಋಷಿಮುನಿಗಳನ್ನು ತೆಗೆದುಕೊಳ್ಳಿ, ಮದುವೆ ಆಗಿದ್ದರು, ಕೆಲವೊಂದ್ಸಲ ಎರಡೆರಡು ಮದುವೆನೂ ಆಗಿದ್ದರು. ಅವ್ರದ್ದು ವಿಸ್ತಾರವಾದ ಕಲ್ಪನೆ, ಋಷಿಗಳ ಕಲ್ಪನೆಯ ಚಂದ. ಹೆಂಗಿತ್ತು ಗೊತ್ತೇನು ಈ ದೇಶ? ಈ ದೇಶ ಯಾವತ್ತೂ ಕೂಡ 30 ಸಾಯಬೇಕು ಅಂತ ಆಲೋಚನೆ ಮಾಡಿದವರು ಸೃಷ್ಟಿಯೇ ಮಾಡಲಿಲ್ಲ. ನಮ್ಮ ಕಲ್ಪನೆ ಇಂದಿದೆ ಹೆಂಗೆ ಗೊತ್ತೇನು? ಪಶ್ಚೇಮ ಶರದ ಶತಂ, ನಾನು 100 ಕಾಲ ನೋಡಬೇಕು. ಕನ್ನಡಕ ಹಾಕ್ಕೊಂಡಲ್ಲ, ಒರಿಜಿನಲ್ ಕಣ್ಗಳಿಂದ ಅಂತ. ಜೀವೇಮ ಶರದ ಶತಂ, 100 ಕಾಲ ಬದುಕಬೇಕು, 99 ಅಲ್ಲ. ಇದು ಭಾರತದ ಕಲ್ಪನೆ. ಈ ಕಲ್ಪನೆಯನ್ನು ಕಟ್ಟಿಕೊಂಡ ಆದರ್ಶ ಇತ್ತು. ಕಾಲಕ್ರಮದಲ್ಲಿ ಸ್ವಲ್ಪ ಕೆಳಕ್ಕಿಳಿದಾಗ ಬುದ್ಧನ ಕಾಲಕ್ಕೆ ಬಂತು. ಬುದ್ಧ ಹೆಂಗೆ ಮಾಡ್ದ ಅಂತಂದರೆ, ಜೊತೆಗೆ ಬಂದವರನ್ನೆಲ್ಲ ಬನ್ನಿ ಭಿಕ್ಷುಗಳಾಗಿ ಅಂತ ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ಟ. ಬುದ್ಧನ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಬುದ್ಧ ಹೋದ್ಮೇಲೆ ಅದನ್ನು ಮೇಂಟೈನ್ ಮಾಡಲಿಕ್ಕಾಗಲಿಲ್ಲ. ಸನ್ಯಾಸಿ ಪಂಗಡ ಪೂರ್ತಿ ವಿಧ್ವಸ್ತಗೊಳ್ಳುವಾಗ ಶಂಕರರು ಬಂದು ಅದಕ್ಕೊಂದು ಸುಂದರವಾದ ಸ್ವರೂಪವನ್ನು ಕೊಟ್ಟು ಸೆಲೆಕ್ಟಿವ್ ಸನ್ಯಾಸವನ್ನು ಹುಡುಕಿ ಹುಡುಕಿ ಸನ್ಯಾಸ ಕೊಡುವಂಥ ಯೋಜನೆ ಮಾಡಿ ಹೊಸ ರೂಪ ಕೊಟ್ಟರಲ್ಲ, ಆ ಸನ್ಯಾಸಕ್ಕೆ ಮತ್ತೊಂದು ಆಲೋಚನೆಯನ್ನು ತುಂಬಿ ಶಕ್ತಿ ತುಂಬಿದವರು ಸ್ವಾಮಿ ವಿವೇಕಾನಂದರು. ಅವ್ರು ಹೇಳಿದರು, ಸನ್ಯಾಸಿಗಳು ಅಂದರೆ ಬರೀ ಕೂತ್ಕೊಂಡು ಆಚರಣೆ ಮಾಡಿದ್ರೆ ಸಾಕಾಗಲ್ಲ, ಸನ್ಯಾಸಿಗಳು ಅಂತಂದರೆ ಸಮಾಜಕ್ಕೂ ಬಂದು ಸಮಾಜ ಸೇವೆಗೂ ನಿಲ್ಲಬೇಕು ಅಂತ ಹೇಳಿ ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಅನ್ನುವಂಥ ಶ್ರೇಷ್ಠ ಆದರ್ಶವನ್ನು ಸಮಾಜಕ್ಕೆ ಕೊಟ್ಟಂಥ ಆ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಅದಕ್ಕೆ ಸ್ವಾಮೀಜಿ ಹೊಸ ಯುಗದ ನಿರ್ಮಾಪಕರು ಅಂತ ಈ ಕಾರಣಕ್ಕೋಸ್ಕರ ಕರೀತಾರೆ. ಸ್ವಾಮೀಜಿ ಭಾರತವನ್ನು ಸುತ್ತಾಡಿದರು, ಆಮೇಲೆ ಅಮೆರಿಕ ಯುರೋಪ್ ತಿರುಗಾಡಿ ಭಾರತಕ್ಕೆ ಬಂದು ಈ ದೇಶದ ತರುಣ ವರ್ಗವನ್ನು ಜಾಗೃತಗೊಳಿಸಿ ಏನು ಹೇಳಿದ್ರು ಗೊತ್ತಾ? ಇವತ್ತು ಈ ಮಾತನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಯಾರ್ಯಾರು ನಮ್ಮ ಜೊತೆ ಸೇರ್ಕೋಬೇಕೋ ದಯವಿಟ್ಟು ಸೇರ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸ್ವಾಮೀಜಿ ಹೇಳಿದರು, ಒಬ್ಬ ಹುಡುಗ ಬಂದು ಸ್ವಾಮೀಜಿನ ಕೇಳಿದಂತೆ, ಸ್ವಾಮೀಜಿ ನಾನು ಗೀತೆ ಎಷ್ಟು ಓದಿದರೂ ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು? ಚಿಕ್ಕ ಹುಡುಗ ಅವನು. ಈ ಕೆಲವರು ದೊಡ್ಡವರು ಬಂದರೆ ಅವ್ರ ಅಪ್ಪ ಅಮ್ಮ ಹೇಳ್ಕಳ್ಸೋ ಅಂತದ್ದು ಒಂದು ಪ್ರಶ್ನೆ ಕೇಳೋದು, ಹುಡುಗನಿಗಿರಲ್ಲ ಅದು, ಅಪ್ಪ ಅಮ್ಮನಿಗಿರುತ್ತ ಪ್ರಶ್ನೆ. ಅದು ಅವ್ರ ಮಕ್ಕಳ ಮೂಲಕ ಕೇಳಿಸೋದು, ನಮ್ಮ ಮಗ ಭಾಳ ದೊಡ್ಡವನು ಅಂತ ತಿಳ್ಕೊಳ್ಳಿ ಅಂತ. ಇದೊಂದು ದೊಡ್ಡ ಪ್ರಾಬ್ಲಮ್ ಇದು. ಹಂಗೆ ಕಳಿಸಿದ ತಕ್ಷಣ ಸ್ವಾಮೀಜಿ ಅವನನ್ನು ನೋಡಿದರು, ನೀನು ಗೀತೆ ಓದಬೇಡಪ್ಪ, ಮೊದಲು ಫುಟ್ಬಾಲ್ ಆಡೋ ಚೆನ್ನಾಗಿ ಅಂತ. ಹುಡುಗನಿಗೆ ಪಾಪ ಬೇಕಿತ್ತದು, ಅವನಿಗೆ ಭಾಳ ಖುಷಿ, ಸ್ವಾಮೀಜಿನ ಫುಟ್ಬಾಲ್ ಆಡಲಿಕ್ಕೆ ಹೇಳಿದರು ಅಂತ. ಫುಟ್ಬಾಲ್ ಎಲ್ಲ ಆಡಿ ಮುಗಿದ ಮೇಲೆ ಅವನೇ ಸಹಜವಾಗಿ ಬಂದ, ಸ್ವಾಮೀಜಿ ಗೀತೆಯ ಅರ್ಥ ಏನು? ಸ್ವಾಮೀಜಿ ಎಲ್ಲ ಓದಿ ಅರ್ಥವನ್ನು ಸಹಜವಾಗಿ ಹೇಳಿದ್ದಿರ್ಬೋದು ಅವನಿಗೆ. ಅದಾದಮೇಲೆ ಅವನು ಕೇಳಿದಂತೆ, ಯಾಕೆ ಹಿಂಗೆ ಹೇಳಿದಿರಿ ಅಂತಂದರೆ, ಸ್ವಾಮೀಜಿ ಹೇಳಿದರು, ಮಗು ಗೀತೆಯಲ್ಲಿ ಕೊನೆಯಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡು ಅಂತಾನೆ, ಇಡೀ ಗೀತೆ ಅರ್ಥ ಆಗಿ ಯುದ್ಧ ಮಾಡೋಕ್ಕೆ ಮೈಕೈಯಲ್ಲಿ ತಾಕತ್ತೇ ಇಲ್ಲ ಅಂದರೆ ಏನು ಉಪಯೋಗ? ಅದಕ್ಕೆ ಮೊದಲು ಫುಟ್ಬಾಲ್ ಆಡು, ಆಮೇಲೆ ಗೀತೆ ಓದು, ತಾಕತ್ತು ಬಂದಮೇಲೆ ಯುದ್ಧ ಮಾಡಲಿಕ್ಕೆ ಸಿದ್ಧನಾಗು ಅಂತ. ಏನು ಸುಂದರವಾದ ಕಲ್ಪನೆ ರೀ! ಈ ಕಲ್ಪನೆಯನ್ನು ಯಾವ ಸಂತರೂ ಭಾರತದಲ್ಲಿ ಹಾಕ್ಕೊಟ್ಟಿರಲಿಲ್ಲ. ಸ್ವಾಮೀಜಿ ಹೇಳಿದರು, ಈ ಮಾತು ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಲಿಜನ್ ಬೆಟರ್ ವಿತ್ ಯುವರ್ ಮಸಲ್ಸ್ ಸ್ಟ್ರಾಂಗರ್ ಅಂತಂದರು. ಸ್ವಾಮೀಜಿ, ನಿನಗೆ ಧರ್ಮ ಅರ್ಥ ಆಗಬೇಕಾ, ನಿನಗೆ ಭಾರತ ಅರ್ಥ ಆಗಬೇಕಾ, ಹಾಗಿದ್ರೆ ನಿನ್ನ ಮಸಲ್ಸನ್ನು ಗಟ್ಟಿ ಮಾಡ್ಕೋಂತ ಒಂದು ಹೊಸ ಆದರ್ಶವನ್ನು ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ ನಾವು ಆಲೋಚನೆ ಮಾಡಿದ್ವಿ, ಒಂದು ಹೊಸ ಕಲ್ಪನೆ ಬರಬೇಕಲ್ಲ. ಈ ದೇಶದ ತರುಣರು ನಾವು ಹೆಂಗಾಗಿದ್ದೀವಿ ಅಂತಂದರೆ, ಬೆಳಗ್ಗೆ 5 ಹೇಳಿ ಅಂತಂದರೆ, ಸರ್ ಮಧ್ಯರಾತ್ರಿಯಲ್ಲೆಲ್ಲ ಹೇಳಬೇಕಾ ನಾವು ಅಂತ ಕೇಳ್ತಾರೆ. ಬೆಳಗ್ಗೆ 5
ಅನೇಕ ರಾತ್ರಿ ಮಲಗೋದೇ ಎರಡು ಗಂಟೆ. ಹೆಂಗಂತ ಭಾರಿ ಏನು ತುಂಬ ದೊಡ್ಡ ಸಡಿವೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ, ಹರಟೆ ಮುಗಿಯೋದೇ ಎರಡು ಗಂಟೆಗೆ. ನಮ್ಮ ದುರ್ದೈವದ ಸಂಗತಿ. ನನಗೆ ನಮ್ಮ ಸಂಘದ ಪ್ರಚಾರಕರೊಬ್ಬರು ಹೇಳಿದರು ತುಂಬ ಚೆನ್ನಾಗಿರುವಂಥ ಮಾತು. ಅವರಿಲ್ಲ ತೀರ್ಕೊಂಡ್ರು ಇತ್ತೀಚೆಗೆ. ಅವರು ತಮಿಳ್ನಾಡಲ್ಲಿ ಒಂದು ಮನೆಗೆ ಹೋಗಿದ್ದಾಗ ಆ ಮನೇಲಿ ಕೇಳಿದ್ರಂತೆ, ಪ್ರತಿ ಮನೇಲಿ ಕೇಳ್ತಾರೆ ನಿಮ್ಮ ಮನೇಲಿ ವಿಶೇಷ ಏನು, ಅವ್ರು ಹೇಳಿದ್ರಂತೆ ನಮ್ಮ ಮನೇಲಿ ವಿಶೇಷ ಏನು ಅಂದರೆ ನಾವೆಲ್ಲರೂ ರಾತ್ರಿ 7 ಗಂಟೆಗೆ ಲೈಟ್ ಆಫ್ ಮಾಡಿ ಮಲಗ್ತೀವಿ ಅಂತ. ಇವ್ರಿಗೆ ಗಾಬರಿ ಆಯ್ತು, ಅದೇನು ವಿಶೇಷ? ಅವರಂದ್ರು 7 ಗಂಟೆಗೆ ಮಲಗ್ತೀವಿ, ಬೆಳಗ್ಗೆ 3 ಗಂಟೆಗೆ ಏಳ್ತೀವಿ ಅಂತ. ಹೇಳಿದ್ರು ಏನು ವಿಶೇಷ ಅಂತ ಕೇಳಿದಾಗ ಅವರಂದರು ನಮ್ಮ ಮನೆಯಲ್ಲಿ ರಾಕ್ಷಸರು ಕಡಿಮೆ ದೇವತೆಗಳು ಜಾಸ್ತಿ ಇದ್ದೀವಿ ಅಂತ. ಅರ್ಥ ಆಗಬೇಕು, ಯಾರದು ದೀರ್ಘ ರಾತ್ರಿಯೋ ಅದು ರಾಕ್ಷಸಿ ವೃತ್ತಿ, ಯಾರದು ದೀರ್ಘ ಹಗಲೋ ಅದು ದೇವ ವೃತ್ತಿ ಅಂತ. ನಮ್ಮ ದುರ್ದೈವ ಬೆಳಗ್ಗೆ 5 ಗಂಟೆಗೆ ಹೇಳಲಿಕ್ಕೆ ತಯಾರೇ ಇಲ್ಲ. ನನಗೂ ಕೆಲವರು ಮೆಸೇಜ್ ಆಗ್ತಾರೆ ಬೆಳಗ್ಗೆ 9 ಗಂಟೆಗೆ, ಗುಡ್ ಮಾರ್ನಿಂಗ್ ಅಣ್ಣ ಅಂತ. ನಾನು ಹೇಳೋದು ಪುಣ್ಯ, ಸೂರ್ಯ ಪುಣ್ಯ ಮಾಡಿದ್ದಾನೆ ನನ್ನ ಮುಖ ನೋಡಲಿಕ್ಕೆ ಅಂತ. ತಾನು ಬರೋವರೆಗೂ ಹೇಳಬಾರ್ದು ಅಂತ ಕೆಲವರು ನಿಶ್ಚಯ ಮಾಡಿಬಿಟ್ಟಿರ್ತಾರಲ್ಲ, ಅವ್ರ ಮುಖ ನೋಡೋದು ಅಂತ. ಇಂಥ ತಾರುಣ್ಯವನ್ನು ಕಟ್ಟಿಕೊಂಡು ಒಂದು ರಾಷ್ಟ್ರವನ್ನು ಕಟ್ತೀವಿ ಅಂತ ದೇವರಾಣೆಗೂ ಕಲ್ಪನೆ ಕಟ್ಟಲಿಕ್ಕಾಗಲ್ಲ. ಅದಕ್ಕೆ ಸ್ವಾಮೀಜಿ ಆಲೋಚನೆ ಮಾಡಿದ್ದು ತಾರುಣ್ಯ ಹೆಂಗಿರಬೇಕು ಅಂತಂದರೆ ಉತ್ಸಾಹದ ಮುದ್ದೆ ಆಗಿರಬೇಕು ಅಂತ. ಅದಕ್ಕೆ ನಾವು ಆಲೋಚನೆ ಮಾಡಿದ್ವಿ, ಸೋಲ್ಜರ್ಸ್ ಆಫ್ ಸ್ವಾಮೀಜಿ ಅಂತ ಒಂದು ಪಡೆ ಕಟ್ಟಬೇಕು. ಸ್ವಾಮೀಜಿ ಕೇಳಿಕೊಂಡ್ರು 100 ಜನ ತರುಣರನ್ನು ಕೊಡಿ ನನಗೆ, ಹೆಂಗಿರಬೇಕು 100 ಜನ ತರುಣರು? ಇಲ್ಲೇ ನಾವು ಲೆಕ್ಕ ಹಾಕಿದ್ರೆ ಒಂದು 300-350 ಜನ ಇದ್ದೀವಿ. ಆದರೆ ಸ್ವಾಮೀಜಿಯ ಕಲ್ಪನೆ ಹೆಂಗಿತ್ತು ಗೊತ್ತೇನು? ಕಬ್ಬಿಣದ ಮಾಂಸಖಂಡ ಇರಬೇಕು, ಉಕ್ಕಿನ ನರಮಂಡಲ ಇರಬೇಕು, ಮಿಂಚಿನಂಥ ಬುದ್ಧಿಶಕ್ತಿ ಇರಬೇಕು ಅಂತ ಸ್ವಾಮೀಜಿ ಹೇಳಿದರು. ವಿಲ್ ಪವರ್ ಹೆಂಗಿರಬೇಕು ಅಂದರೆ ಅಗೋ ನೋಡು ಗುಡ್ಡ ಅಂದರೆ ಅವನು ಗುಡ್ಡ ನೋಡಬಾರದಂತೆ, ಪುಡಿ ಮಾಡಬೇಕಾ ಸ್ವಾಮೀಜಿ ಅದನ್ನು ಅಂತ ಕೇಳಬೇಕಂತೆ. ಏನಿರಬೇಕು ಆಲೋಚನೆ ಮಾಡಿದರೆ ಕಲ್ಪನೆ ಹೆಂಗಿದೆ. ಆ ವಿಲ್ ಪವರ್ ಭಾಳ ಕಷ್ಟ, ಹಂತ ಹಂತಕ್ಕೆ ಬರುವಂಥದ್ದು. ಬುದ್ಧಿಶಕ್ತಿ ಭಗವಂತನೇ ಕೊಡಬೇಕು. ಇನ್ನು ನರ್ವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ದೀರ್ಘಕಾಲದ ಪ್ರಯತ್ನ. ಇನ್ನು ಉಳಿದಿರೋದು ಒಂದೇ ಒಂದು ಮಾಡಲಿಕ್ಕೆ ಸಾಧ್ಯ ಆಗಿರೋದು ಮಸಲ್ಸ್ ಆಫ್ ಐರನ್, ಕಬ್ಬಿಣದ ಮಾಂಸಖಂಡವನ್ನು ಗಳಿಸ್ಕೊಳ್ಳಿಕ್ಕೆ ಏನಾದರೂ ಮಾಡಬೇಕಲ್ಲ. ಅದಕ್ಕೆ ನಾವು ಅಂದ್ಕೊಂಡ್ವಿ ಸೋಲ್ಜರ್ಸ್ ಆಫ್ ಸ್ವಾಮೀಜಿ ಅಂತ ಒಂದು ಟೀಮ್ ಮಾಡಿದ್ವಿ ನಾವು. ಆ ಟೀಮ್ ಹೆಂಗಿದೆ ಅಂತಂದರೆ ಇವತ್ತಿನಿಂದ ಶುರು ಮಾಡಿದ್ದಾರೆ ಹುಡುಗರನ್ನ, ನಾಳೆ ಅಂದ್ಕೊಂಡಿದ್ದೀವಿ ಸಂಕಲ್ಪ ಮಾಡಿ ನಾಳೆ. ನಮ್ಮ ಹುಡುಗರಿಗೆ ಉತ್ಸಾಹ ತಡೀಲಿಕ್ಕಾಗಲಿಲ್ಲ, ಇವತ್ತಿಂದನೇ ಶುರು ಮಾಡಿದ್ದಾರೆ. ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಒಂದು ಪ್ರಣಾಮ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು 3 ಕಿಲೋಮೀಟ್ರ್ ಓಡ್ತಾರೆ, ದಂಡ ಹೊಡಿತಾರೆ. ಅದಕ್ಕೆ ಒಂದು ನಿಯಮ ಮಾಡ್ಕೊಂಡಿದ್ದಾರೆ ಅವರು. ಅದನ್ನು ಮಾಡಿಕೊಂಡು ಅದರ ಪ್ರಕಾರ ಮುಂದಿನ 18 ದಿನಗಳ ಕಾಲ, ಇವತ್ತು ಸೇರಿದರೆ ಇವತ್ತು ಬಿಟ್ಟರೆ 17 ದಿನಗಳ ಕಾಲ, ಹೇಗೆ ಅಯ್ಯಪ್ಪ ಸ್ವಾಮಿಗೆ ಒಂದು ಮಾಲೆ ಹಾಕ್ತಾರೋ ಹಂಗೆ ವಿವೇಕಾನಂದರ ಹೆಸರಲ್ಲಿ ಸೋಲ್ಜರ್ಸ್ ಆಫ್ ಸ್ವಾಮೀಜಿ ಅಂತ ಒಂದು ಮಾಲೆ ಹಾಕ್ಕೋಬೇಕು ತರುಣರು ಅಂತ ಒಂದು ದೊಡ್ಡ ರಿಕ್ವೆಸ್ಟ್ ನಮ್ಮೆಲ್ಲರ ಕಡೆಯಿಂದ ಇದೆ. ಯಾರ್ಯಾರು ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ದೀರೋ, ಈ ಕಾರ್ಯಕ್ರಮದ ಮಧ್ಯದಲ್ಲಿ ನನ್ನ ಮಿತ್ರ ಕುಲದೀಪ್ ನಿಮ್ಗೊಂದು ನಂಬರ್ ಕೊಡ್ತಾನೆ, ಆ ನಂಬರಿಗೆ ನಿಮ್ಮ ಮೆಸೇಜ್ ಹಾಕಿ ನಾನು ಎನ್ರೋಲ್ಡ್ ಅಂತ. ನಿಮ್ಮನ್ನು ಯಾರೂ ಮಾನಿಟರ್ ಮಾಡೋರಿಲ್ಲ, ಆದರೆ ನೆನ್ಪಿಟ್ಕೊಳ್ಳಿ ವಿವೇಕಾನಂದರು ಮಾನಿಟರ್ ಮಾಡ್ತಿರ್ತಾರೆ ಅಂತ. ಒಂದು ವಿಷಯ ನನಗೊಬ್ಬ ಸ್ವಾಮೀಜಿ ಹೇಳೋರು, ವಿವೇಕಾನಂದರು ಫೋಟೋ ಇಟ್ಟು 3 ಸಲ ಅಗರಬತ್ತಿ ಸುತ್ತಿ ಬಿಡಿ, ಸ್ವಾಮಿ ವಿವೇಕಾನಂದರ ದೆವ್ವ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ ಅಂತ ಒಂದು ಸ್ವಾಮೀಜಿ ಹೇಳೋರು ನನಗೆ. ನನಗೂ ಒಂದೊಂದು ಸಲ ಅನ್ನಿಸ್ತಿತ್ತು, ಹೌದಪ್ಪ, ಶಾರುಖ್ ಖಾನು ಸಲ್ಮಾನ್ ಖಾನ್ ದೆವ್ವ ಆವರಿಸ್ಕೊಳ್ಳೋಕ್ಕಿಂತ, ದೇಶ ಬಿಟ್ಟು ಓಡೋ ಅಮೀರ್ ಖಾನ್ ದೆವ್ವ ಆವರಿಸ್ಕೊಳ್ಳೋಕ್ಕಿಂತ ವಿವೇಕಾನಂದರ ದೆವ್ವ ಆವರಿಸ್ಕೊಂಡ್ರೆ ಜೀವನ ಬದಲಾಗೋದು ಶತಸಿದ್ಧ ಅಂತ. ಈ ಕಲ್ಪನೆ ನೀವತ್ತು ಆಲೋಚನೆ ಮಾಡೋ ಕಲ್ಪನೆಗೆ ಬಂದಿದ್ದೀವಲ್ಲ, ಈ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೋಬೇಕು ಅನ್ನಿಸ್ತು. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ದೇಶದಾದ್ಯಂತ ಈ ಈ ಈ ರಾಕ್ ಡೇಯ ಕಲ್ಪನೆಯನ್ನು ಹಂಚಲಿಕ್ಕೆ ನಮ್ಮ ಹುಡುಗರು ಸಿದ್ಧರಾಗಿ ಯಶಸ್ವಿಯೂ ಆದರು. ನಾವು ಬೆಳಗ್ಗೆ 5:00 ಎಲ್ಲ ಹುಡುಗರು ಟ್ವೀಟ್ ಮಾಡ್ತಾ ಇದ್ರು, ಇವತ್ತು ರಾಕ್ ಡೇ, ಇವತ್ತು ರಾಕ್ ಡೇ, ಇವತ್ತು ರಾಕ್ ಡೇ ಅಂತ. ಯಾಕೋ 6:30 ನಾನು ಈ ಟ್ವೀಟ್ಗಳನ್ನೆಲ್ಲ ನೋಡಿ ಟ್ರೆಂಡ್ ನೋಡಿದರೆ ನ್ಯಾಷನಲ್ ಟ್ರೆಂಡಲ್ಲಿ 4th ವಿವೇಕಾನಂದ ರಾಕ್ ಡೇ ಅಂತ ಟ್ವಿಟರಲ್ಲಿ ಟ್ರೆಂಡ್ ಆಗಿದ್ದು ನೋಡಿ ನನಗನ್ನಿಸ್ತು ಇದು ಯಾವುದು ನಾವು ಮಾಡೋ ಕೆಲಸ ಅಲ್ಲ, ವಿವೇಕಾನಂದರೇ ಮಾಡುವಂಥ ಕೆಲಸ ಅಂತ ಭಾಳ ಹೆಮ್ಮೆ ಅನಿಸಿತ್ತು ನನಗೆ ಅಂತ. ಅದಕ್ಕೆ ನಾನು ಅಲ್ಲಿ ಕೂತಾಗಿ ಯೋಚನೆ ಮಾಡ್ತಿದ್ದೆ, ಇಂಟರ್ನ್ಯಾಷನಲ್ ಯೋಗ ಡೇ ಆಗೋಕ್ಕಿಂತ ಮುಂಚೆ 10 ಯೋಗ ನಡೆದು ಇಂಟರ್ನ್ಯಾಷನಲ್ ಯೋಗ ಡೇ ಆದರೆ ಇನ್ನೊಂದು 8-10 ಕಾಲ ರಾಕ್ ಡೇ ನಡೆದ ಮೇಲೆ ಇಂಟರ್ನ್ಯಾಷನಲ್ ರಾಕ್ ಡೇ ಆದರೂ ಕೂಡ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ನಾನಿದು ಯುವ ಬ್ರಿಗೇಡೋ ಯಾವುದೋ ವ್ಯಕ್ತಿ ಅಂತ ಹೇಳಲ್ಲ, ಇದು ನಾ ಮಾಡಿದ್ದು ಅಂತ ಮುಂದಿನ ದಿನಗಳಲ್ಲಿ ಮರೆತು ಹೋಗ್ಬಿಡಬೇಕು ಅಂತಲೂ ನನ್ನ ಆಸೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ರಾಕ್ ಡೇ ಯಾಕೆ ಬೇಕು ಅಂತಂದರೆ ಇವತ್ತಿನ ತರುಣರಲ್ಲಿ ದಾರಿ ತಪ್ಪುತ್ತಾ ಇರುವಂಥ ತರುಣರಿಗೆ ಸರಿಯಾದ ಚಿಂತನೆ ಕೊಟ್ಟು ಅವರನ್ನು ಮತ್ತೆ ಮಾರ್ಗಕ್ಕೆ ತರಬೇಕಾದ, ಇಡೀ ಜಗತ್ತಿಗೆ ಬೇಕಾದ ಈ ಮಾನವೀಯತೆಯ ಚಿಂತನೆಯನ್ನು ಜಗತ್ತಿನಲ್ಲಿ ಯಾರಾದರೂ ಹಂಚಬಲ್ಲರು ಅಂತಂದರೆ, ಸಮರ್ಥವಾಗಿ ಹಂಚಬಲ್ಲರು ಅಂದರೆ ವಿವೇಕಾನಂದರು ಮಾತ್ರ. ಇಡೀ ಜಗತ್ತು ಅವ್ರ ಸುತ್ತಲೂ ಗಿರ್ಕಿ ಹೊಡೆಯುವಂಥ ಕಾಲ ಬಹಳ ದೂರ ಇಲ್ಲ ಮಿತ್ರರೇ. ನಾವು ಬಹಳ ಬೇಗ ಅದನ್ನು ಗ್ರಹಿಸಿದ್ದರಿಂದ ಜೊತೆ ಸೇರಿದ್ದೀವಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನು ಹೋಗಿ 100 ನಂತರ, ಈ ಮಾತು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಗೊತ್ತಿಲ್ಲ ಯಾರ್ಯಾರು ಇದ್ದೀವಿ ಅದರಲ್ಲಿ ಅಂತ, ನಾನು ಹೋದ 100 ನಂತರ ಮೈ ಬಾಯ್ಸ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ವರ್ಕ್ ಲೈಕ್ ಲಯನ್ಸ್ ಅಂತ ಸ್ವಾಮೀಜಿ ಹೇಳಿದರು. ಮೈ ಬಾಯ್ಸ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ವರ್ಕ್ ಲೈಕ್ ಲಯನ್ಸ್ ಅಂತ. ಗೊತ್ತಿಲ್ಲ ಲಯನ್ಗಳ ಥರ ಕೆಲಸ ಮಾಡ್ತೀವೋ ಇಲ್ಲ ಅಂತ, ಬಟ್ ನನಗನ್ಸುತ್ತೆ
ಅಟ್ಲೀಸ್ಟ್ ಸ್ವಾಮೀಜಿ ಮೈ ಬಾಯ್ಸ್ ಅಲ್ಲಿ ನಮ್ಮನ್ನು ಒಂದಷ್ಟು ಜನ ಸೇರಿಸ್ಕೊಂಡು ಬಿಟ್ರೆ ಅದೇ ಸಮಾಧಾನ ಅಂತ. ಈ ಆದರ್ಶ, ಈ ಉದ್ದೇಶ, ಇದು ಜೀವನದ ಗುರಿಯಾಗಿ ನಾವು ಯಾವಾಗಲೂ ಇಟ್ಕೊಳ್ತೀವಿ ಅಂತಂದರೆ ಈ ರಾಕ್ ಡೇ ಸಮರ್ಥವಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾರ್ಥಕತೆ ಬರುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಇಂಥ ಸಾಮರ್ಥ್ಯ, ಇಂಥ ಸಾಮರ್ಥ್ಯವನ್ನು ಸ್ವಾಮಿ ವಿವೇಕಾನಂದರು ನಮ್ಮಲ್ಲಿ ತುಂಬಲಿ, ನಾವೆಲ್ಲರೂ ಸ್ವಾಮೀಜಿ ಆಯ್ಕೆ ಮಾಡಬಲ್ಲಂಥ 100 ಜನ ಆಗಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಅಕಸ್ಮಾತ್ ನಾವೇನಾದರೂ ತೀರ್ಕೊಂಡ್ರೆ, ಎಲ್ಲೋ ನಮ್ಮ ಪಯಣದ ನಡುವೆ ಸ್ವಾಮೀಜಿ ದಾರಿಯಲ್ಲಿ ಸಿಕ್ಕಿಬಿಟ್ರೆ, ಸ್ವಾಮೀಜಿಗೆ, ಸ್ವಾಮೀಜಿ ನೀವು ಹೇಳಿದ ತರೋಂಡ್ರೆ ಆಗಲಿಲ್ಲ, ಟ್ರೈ ಮಾಡ್ತಿದ್ವಿ ಸ್ವಾಮೀಜಿ ಅಂತ ಹೇಳಲಿಕ್ಕಾದರೂ ಮುಖ ಉಳಿಯುತ್ತಲ್ಲ, ಅಷ್ಟು ನಮಗೊಂದು ಹೆಮ್ಮೆ ಇದೆ ಅಂತ ನಾನು ಎಲ್ಲ ತರುಣರಿಗೂ ಪಂಥಾಹ್ವಾನ ಕೊಡ್ತಿದ್ದೀನಿ. ಬನ್ನಿ, ಜೊತೇಲಿ ಸೇರೋಣ, ಒಂದು ದೊಡ್ಡ ಕೆಲಸ ಮಾಡೋಣ. ಜನವರಿ 12ಕ್ಕೆ ವಿವೇಕಾನಂದರ ಕಲ್ಪನೆ ನಾನು ಹೇಳ್ತಿರ್ತೀನಿ, ನಮ್ಮ ದೃಷ್ಟಿ ಬದಲಾಗಬೇಕು, ವಿವೇಕಾನಂದರ ದೃಷ್ಟಿಯಿಂದ ಈ ಭಾರತವನ್ನು ನೋಡುವಂತಾಗಬೇಕು ಅಂತ ಹೇಳ್ತೀವಲ್ಲ, ಅದನ್ನು ಅಕ್ಷರಶಃ ಮಾಡೋದು ಭಾಳ ಕಷ್ಟ. ವಿವೇಕಾನಂದರ ದೃಷ್ಟಿ ಹೆಂಗೆ ತರೋದು? ಆದರೆ ಕೊನೆ ಪಕ್ಷ ಈ ಬಾರಿ ಜನವರಿ 12ರಿಂದ ಯುವ ಬ್ರಿಗೇಡ್ ಒಂದು ಯೋಜನೆ ಕೈಗೆ ತಗೊಳ್ತಿದೆ, ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ಕೊಳ್ತೀನಿ. ಆ ಯೋಜನೆ ಏನು ಅಂತಂದರೆ, ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನರನ್ನು ನಾವು ಸಂಘಟಿಸಿ, ಆ ಹೆಚ್ಚು ಜನರ ಕೈಯಲ್ಲಿ ನಾನು ನನ್ನ ಕಣ್ಣನ್ನು ಮತ್ತೊಬ್ಬರಿಗೆ ದಾನ ಮಾಡ್ತೀನಿ ಅಂತ ಒಂದು ಪ್ಲೆಡ್ಜ್ ಮಾಡಿಸಬೇಕು ಅಂತ ಯುವ ಬ್ರಿಗೇಡ್ ಒಂದು ಯೋಜನೆ ತಗೊಳ್ಳಿಕ್ಕೆ ಹೊರಟಿದೆ. ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ಈ ಸಂಕಲ್ಪವನ್ನು ನಾವು ಮಾಡ್ತೀವಿ. ಗೊತ್ತಿಲ್ಲ, ಸಂಕಲ್ಪ ಮಾಡಲಿಕ್ಕೆ ನಾವು ಭಾರಿ ಗಟ್ಟಿಗಿರಿದ್ದೀವಿ, ದೊಡ್ಡ ದೊಡ್ಡ ಸಂಖ್ಯೆಯನ್ನು ಕೊಡ್ತೀವಿ, ಕೊಟ್ಟು ಅದನ್ನು ಸಾಕಾರ ಮಾಡಿಕೊಳ್ಳಿಕ್ಕೆ ಈ ಹುಡುಗರ ಟೀಮ್ ಅಂತೂ ಇದೆ. ಅವರಂತೂ ಹುಚ್ಚಿರ ಥರ ಅಲ್ದಾಡ್ತಿರ್ತಾರೆ. ನಾವು ನಂಬರ್ ಕೊಟ್ಕೊಂಡು ಸುಮ್ಮನೆ ತಿರುಗಾಡ್ತಿರ್ತೀವಿ, ಅವ್ರು ಹುಚ್ಚಿರ ಥರ ಅಲ್ದಾಡಿ ಅಂತೂ ನಂಬರ್ ಕ್ಲಿಯರ್ ಮಾಡ್ತಾರೆ. ನಂಗೊಂದು ಸಂಕಲ್ಪ ಇದೆ, ಮುಂದಿನ ವಿವೇಕಾನಂದರ ಜಯಂತಿಯ ವೇಳೆಗೆ 500,000 ಜನರನ್ನು ನಾವು ಕರ್ನಾಟಕದಲ್ಲಿ ನನ್ನ ಕಣ್ಣು ತೀರಿಕೊಂಡ ನಂತರ ನಾನು ದಾನ ಮಾಡ್ತೀನಿ ಅಂತ ಹೇಳುವಂಥ ತರುಣರನ್ನು ನಾವು ನಮ್ಮ ಹಿರಿಯರನ್ನು ಸಂತೈಸುವಂತೆ ಆಗಿಬಿಟ್ರೆ, ಅಂಥ ದಾನ ಮಾಡಬಲ್ಲಂಥ 500,000 ಜನರನ್ನು ತಯಾರು ಮಾಡೋದಿದೆಯಲ್ಲ, ಅದು ಅತ್ಯಂತ ಅಗತ್ಯ ಅಂತ ಒಂದು ಕಲ್ಪನೆ ಇದೆ. ಜನವರಿ 12ಕ್ಕೆ ನಾವೆಲ್ಲರೂ ಆ ಸಂಕಲ್ಪ ಕೈಗೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ವಿವರಗಳು ಫೇಸ್ಬುಕ್ನಲ್ಲಿ ಫಾಲೋ ಮಾಡಲಿಕ್ಕೆ ನಿಮ್ಗೆ ಸಿಗುತ್ತೆ. ವಿವೇಕಾನಂದರ ಹುಟ್ಟಿದ ದಿನದಂದು ಒಂದು ಸಂಕಲ್ಪ ತೆಗೆದುಕೊಂಡು ಮುಂದಿನ ಹುಟ್ಟಿದ ದಿನದ ವೇಳೆಗೆ ಅದನ್ನು ಸಾಕಾರ ಮಾಡಿಕೊಂಡು ಅವರ ಪದತಲದಲ್ಲಿ ಸಮರ್ಪಿಸೋಕ್ಕಿಂತ ಮಹಾಭಾಗ್ಯ ಮತ್ತು ಯಾವುದಿದೆ ಅನ್ನೋದನ್ನು ನಾನು ನಿಮ್ಮೆದುರಿಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳಿದೆ. ನನ್ನ ನೆಚ್ಚಿನ ಮಿತ್ರರೇ, ನಾವೆಲ್ಲರೂ ಜೊತೆ ಸೇರೋಣ. ಜೊತೆ ಸೇರ್ತಾ ಸ್ವಾಮಿ ವಿವೇಕಾನಂದರ ಅವ್ರಿಗೇನಾದರೂ ಹಾರ ಹಾಕಿದರೆ ಆ ಹಾರದಲ್ಲಿ ಹೂವು ಹಾಕ್ತೀವೋ ಇಲ್ವೋ, ಕೊನೆ ಪಕ್ಷ ಅದನ್ನು ಜೋಡಿಸಬಲ್ಲ ದಾರವಾಗಿ ಆದರೂ ನಮ್ಮ ಬದುಕು ಸೌದು ಹೋಗಿಬಿಟ್ರೆ, ಅವರ ಪಾದದಡಿ ಬೀಳುವಂಥ ಒಂದು ಪುಷ್ಪವಾಗಿ ಆದರೂ ಸೌದು ಹೋಗಿಬಿಟ್ರೆ, ಅದೊಂದು ಅದ್ಭುತವಾದ ಬದುಕು. ಅದು ನಾನು ಇದಕ್ಕೆ ಹೋದಾಗ ತುಂಬ ಸುಂದರವಾದ ಒಂದು ಸಾಲುಗಳನ್ನು ಓದಿದ್ದೆ. ಕಾರ್ಗಿಲ್ನ ವೀರಭೂಮಿಯಲ್ಲಿ ಒಂದು ಸಾಲು ಬರೆದಿದ್ದಾರೆ, ಮಧುಶಾಲಾದ ಸಾಲು. ಆ ಸಾಲಿನಲ್ಲಿ ಹೇಳುತ್ತೆ, ತುಂಬ ಸುಂದರವಾದ ಮಾತು ಅದು ಹೇಳುತ್ತೆ, ಹೇ ವನಮಾಲಿ, ಹೇ ಗಿಡವೆ, ನನ್ನನ್ನು ನೀನು ದೇವರಿಗೆ ಹಾಕದೆ ಹೋದರೂ ಪರವಾಗಿಲ್ಲ, ಆದರೆ ಯಾವ ಭೂಮಿಯಲ್ಲಿ ಹುತಾತ್ಮರು ನಡೆದಾಡ್ತಾರೋ ಆ ಭೂಮಿ ಮೇಲೆ ಎಸೆದು ಬಿಡು, ಅವರು ನಡೆದಾಡೋದ್ರಿಂದ ನನ್ನ ಜೀವನ ಪಾವನವಾಗುತ್ತೆ ಅಂತ ಒಂದು ಹೂವು ಕೇಳ್ಕೊಳ್ಳುತ್ತಲ್ಲ. ನಾವೆಲ್ಲರೂ ಹೂವು ಅನ್ನೋದಾದರೆ ಇವತ್ತು ಸ್ವಾಮೀಜಿಯನ್ನು ಕೇಳ್ಕೊಳ್ಬೇಕು. ಸ್ವಾಮೀಜಿ ಎಲ್ಲಿ ಹಾಕ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ಕೊನೆ ಪಕ್ಷ ನಿಮ್ಮ ಪದತಲದಲ್ಲಿ ಒಂದು ಪುಟ್ಟ ಜಾಗ ಸಿಕ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಅಂತ. ಎಲ್ಲ ತರುಣ ಮಿತ್ರರು ನಾವೆಲ್ಲರೂ ಸೇರಿ ಹೊಸ ರಾಷ್ಟ್ರವನ್ನು ಕಟ್ಟೋಣ. ಭಾರತ ಆ ದಿಕ್ಕಿನಲ್ಲಿ ನಿರ್ಮಾಣ ಆಗ್ತಿರೋದು ನಿಮ್ಗೆ ಗೊತ್ತಾಗ್ತಿದೆ, ಮತ್ತು ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ 21ಕ್ಕೆ ಜಗತ್ತಿನ 194 ರಾಷ್ಟ್ರಗಳು ಸೂರ್ಯನ ಮೊದಲನೇ ಕಿರಣವನ್ನು ಓಂಕಾರದೊಂದಿಗೆ ಸ್ವಾಗತಿಸ್ತವೆ. ಇದು ಭಾರತ ಮತ್ತೆ ನಿರ್ಮಾಣ ಆಗ್ತಾ ಇರೋದರ ಸಂಕೇತ. ಈ ದೇಶದ ಪ್ರಧಾನಿ ಐರ್ಲೆಂಡಿಗೆ ಹೋದರೆ ಐರ್ಲೆಂಡಿನ ಕ್ರಿಶ್ಚಿಯನ್ ಮಕ್ಕಳು ಈ ದೇಶದ ಪ್ರಧಾನಿಯನ್ನು ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರದಿಂದ ಸ್ವಾಗತಿಸ್ತಾರೆ. ಗ್ರೇಟ್. ಈ ದೇಶದ ಪ್ರಧಾನಿ ಬ್ರಿಟನ್ನಿಗೆ ಹೋದರೆ ಬ್ರಿಟನ್ನಿನ ಪ್ರಧಾನಿ ಡೇವಿಡ್ ಕ್ಯಾಮರೂನಿನ ಹೆಂಡತಿ ಸೀರೆ ಉಟ್ಟುಕೊಂಡು ಬರ್ತಾಳೆ ಈ ದೇಶದ ಪ್ರಧಾನಿಯ ಸ್ವಾಗತಕ್ಕೆ. ಭಾರತ ಬದಲಾಗ್ತಿದೆ. ಈ ದೇಶ ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದರೆ, ಫಿಜಿ ದ್ವೀಪದಲ್ಲಿ ನಾವು ಇಟ್ಟಿರುವಂಥ ರೆಡಾರ್, ಕಳೆದ 1.5 ವರ್ಷದ ಹಿಂದೆ ಸ್ಥಾಪನೆಗೊಂಡಿರುವಂಥ ರೆಡಾರ್ ಏನು ಮಾಡುತ್ತೆ ಗೊತ್ತಾ? ಭಾರತದ ವಿಮಾನಗಳನ್ನು ಗ್ರಹಿಸೋದಲ್ಲ, ಚೈನಾದಿಂದ ಹಾರುವಂಥ ಪ್ರತಿಯೊಂದು ವಿಮಾನದ ಆ ದಾಖಲೆಯನ್ನು ಬರೆದಿಟ್ಕೊಳ್ಳುತ್ತೆ. ಈಗ ಚೈನಾ ಭಾರತದ ಮೇಲೆ ಅಟ್ಯಾಕ್ ಅಲ್ಲ, ಜಗತ್ತಿನ ಯಾವ ದಿಕ್ಕಿಗೆ ತನ್ನ ವಿಮಾನ ಹಾರಿಸಿದರೂ ಕೂಡ ತಕ್ಷಣ ಮೊದಲು ಭಾರತಕ್ಕೆ ಸುದ್ದಿ ಮುಟ್ಟುವಂತೆ ಈ ದೇಶ ತಯಾರು ಮಾಡಿಕೊಂಡಿದೆಯಲ್ಲ. ಭಾರತ ಬದಲಾಗ್ತಿದೆ. ನನ್ನ ನೆಚ್ಚಿನ ಮಿತ್ರರೇ, 3 ವರ್ಷಗಳ ಹಿಂದೆ ಈ ದೇಶ ಹೆಂಗಿತ್ತು ಅಂತಂದರೆ, ನಾವು ನಮ್ಮನ್ನು ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿಕೊಂಡು ವಿ ಆರ್ ಬೆಟರ್ ದೆನ್ ಪಾಕಿಸ್ತಾನ್, ಪ್ಲೀಸ್ ಕಮ್ ಟು ಅಸ್ ಅಂತ ಹೇಳ್ತಿದ್ವಿ. ನಾವು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ಕೋತಿದ್ವಿ. ಕಳೆದ 1 ವಾರದ ಹಿಂದೆ ಅಥವಾ 15 ದಿನದಿಂದ ನೀವು ನೋಡಿರ್ಬೋದು, ಚೈನಾ ಹೇಳಿದೆ ವಿ ಆರ್ ಬೆಟರ್ ದೆನ್ ಇಂಡಿಯಾ, ಪ್ಲೀಸ್ ಕಮ್ ಟು ಅಸ್. ಚೈನಾ ಎಷ್ಟು ಧಾವಂತಕ್ಕೆ ಬಿದ್ದಿದೆ ಅಂದರೆ, 1.5 ವರ್ಷದೊಳಗೆ ವಿ ಆರ್ ಬೆಟರ್ ದೆನ್ ಇಂಡಿಯಾ ಅಂತ ಹೇಳೋ ಮಟ್ಟಕ್ಕೆ ಒಂದು ಅದು ಕೆಳಗಿಳಿದಿರಬೇಕು, ಇಲ್ಲ ನಾವು ಮೇಲಕ್ಕೇರಿರಬೇಕು, ಯಾವುದು ಅಂತ ನೀವೇಗೆ ಯೋಚನೆ ಮಾಡಬೇಕು. ನಾವು ಯಾವ ಹಂತಕ್ಕೆ ಇವತ್ತು ತಲುಪ್ತಾ ಇದ್ದೀವಿ, ಎಲ್ಲಿವರೆಗೂ ಈ ದೇಶ ನಿರ್ಮಾಣಗೊಂಡಿದೆ ಅಂತಂದರೆ, ಈ ದೇಶ ಯಾವ್ಯಾವ ದೇಶಕ್ಕೆ ಹೋಗಿ ಬರುತ್ತೋ, ಈ ದೇಶದ ಪ್ರಧಾನಿ ಎಲ್ಲೆಲ್ಲಿಗೆ ಹೋಗಿ ಬರ್ತಾರೋ, ಅದಾದ 1 ವಾರದೊಳಗೆ ಚೈನಾದ ಅಧ್ಯಕ್ಷರು ಅಲ್ಲಿಗೆ ಹೋಗಿ ಬಂದು ನಂಬೇಡಿ,
ನಾವಿದ್ದೀವಿ ಇನ್ನು ಅಂತ ಹೇಳೋ ಮಟ್ಟಿಗೆ ನಿರ್ಮಾಣ ಆಗಿದೆ ಅಂತಂದ್ರೆ ಈ ದೇಶದ ಸ್ಥಿತಿಗತಿ ಹೆಂಗಿದೆ ಅಂತ ಯೋಚನೆ ಮಾಡಿ. ಯಾವ ಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದರು ಕಟ್ಟಿದ್ರಲ್ಲ, ಯಾವ ಕಲ್ಪನೆಯನ್ನ ಕಟ್ಟಿ ನನಗೆ ಕಾಣ್ತಿದೆ ಅಂತ ಹೇಳಿದ್ರಲ್ಲ ಸ್ವಾಮೀಜಿ ಹೇಳ್ತಾ ಇರೋರು ಹೆಂಗಿದ್ರು, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿಕೊಂಡು ಎದ್ ನಿಲ್ತಾ ಇರೋದು ನನ್ನ ಕಣ್ಣಿಗೆ ನಿಚ್ಚಳವಾಗಿ ಕಾಣ್ತಾ ಇದೆ. ಈ ಬಾರಿ ಅವಳು ಸಿಂಹಾಸನ ಏರಿ ಕೂತ್ರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗ್ಲಿಕ್ಕಿದೆ ಅಂತ ಸ್ವಾಮಿ ವಿವೇಕಾನಂದರು ಆವತ್ತು ಕಂಡಂತ ಅವರ ದೃಷ್ಟಿಗೆ ಗೋಚರವಾದಂತಹ ಸತ್ಯ ಸಂಗತಿ ನಮ್ಮ ಕಾಲದಲ್ಲಿ ಸಾಬೀತಾಗುವಂತ ಹೊತ್ತು ಬಂದಾಗ ಮಲಗಲಿಕ್ಕೆ ಹೊತ್ತಲ್ಲ, ಕೆಲಸ ಮಾಡಲಿಕ್ಕೆ ಹೊತ್ತು. ಸ್ವಾಮೀಜಿಯೇ ಹೇಳಿರುವಂಥ ಈ ಮಾತಿನಿಂದ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವೆಲ್ಲರೂ ಹೆಂಗೆ ಕೆಲಸ ಮಾಡಬೇಕು ಅಂತಂದರೆ ಇಡೀ ದೇಶದ ಜವಾಬ್ದಾರಿ ನನ್ನೊಬ್ಬನ ಹೆಗಲ ಮೇಲೆ ಬಿದ್ದುಬಿಟ್ಟಿದೆ ಅಂತ ಕೆಲಸ ಮಾಡಬೇಕು ಅಂತ. ಬೇರೆ ಯಾರು ಬರದೇ ಹೋದರೂ ಪರವಾಗಿಲ್ಲ, ನಾನೊಬ್ಬ ನಿಂತು ಕೆಲಸ ಮಾಡ್ತೀನಿ ಅಂತ. ಸಾವರ್ಕರ್ ಒಂದು ಮಾತು ಹೇಳೋರಲ್ಲ, ನೀವು ಬಂದರೆ ನಿಮ್ಮ ಜೊತೆ, ಬರಲಿಲ್ಲ ಅಂತಂದರೆ ನಾನೊಬ್ಬನೇ. ಅವ್ರು ಇನ್ನು ಸ್ವಲ್ಪ ಗಂಭೀರವಾಗಿ ಮಾತನಾಡ್ತಾರೆ, ಅಷ್ಟು ನಾನು ಹೇಳಲ್ಲ, ಇದೊಂದೇ ಸಾಲು ಹೇಳ್ತೀನಿ. ನೀವು ಬಂದರೆ ನಿಮ್ಮ ಜೊತೆ, ಬರಲಿಲ್ಲ ಅಂದರೆ ಒಬ್ಬನಾದರೂ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ. ಒಬ್ಬನೇ ನಿಂತುಕೊಂಡಾದರೂ ಭಾರತವನ್ನು ವಿಶ್ವಗುರು ಮಾಡಿಯೇ ಮಾಡ್ತೀನಿ ಅಂತ ಯಾವತ್ತು ನಾವು ನೀವು ಸಂಕಲ್ಪ ಮಾಡ್ತೀವೋ ಅವತ್ತು ವಿಶ್ವಗುರು ಭಾರತ ಮೈದಳಿಯುತ್ತೆ. ಅದು ಮೈದಳಿಲಿಕ್ಕೆ ಎಲ್ಲವೂ ಸಜ್ಜಾಗಿ ನಿಂತಿದೆ. ನನ್ನ ನೆಚ್ಚಿನ ಮಿತ್ರರೇ, ಒಟ್ಟಾಗಬೇಕು, ಒಕ್ಕೊರಳಿನಿಂದ ವಿಶ್ವಗುರು ಭಾರತಕ್ಕೆ ಸ್ವಾಗತ ಮಾಡುವಂಥ ಸಂಕಲ್ಪವನ್ನು ಈ December 25 ಇವತ್ತಿನ ದಿನ ನಾವೆಲ್ಲರೂ ತಗೊಳ್ಳೋಣ. ರಾಕ್ ಡೇ ನಿಮಗೆಲ್ರಿಗೂ ಶುಭ ತರಲಿ. ರಾಕ್ ಡೇ ದಿನ ಸಂಕಲ್ಪ ಮಾಡ್ತಾ ಭಾರತವನ್ನು ವಿಶ್ವಗುರು ಮಾಡುವಂಥ ಚಿಂತನೆಯನ್ನು ಸಾಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ, ಸಂಕಲ್ಪ ಮಾಡಿದ್ದೀವಿ ಅಂತ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಒಮ್ಮೆ ಭಾರತ್ ಮಾತೆಗೆ ಜೈಕಾರ ಕೊಡಿ ಉಚ್ಚಕಂಠದಲ್ಲಿ. ನಂಗೆ ಗೊತ್ತಿದೆ ಇಲ್ಲಿ ಬಂದಿರೋರು ಯಾರು ಆರ್ಡಿನರಿ ಅಲ್ಲ, ಸಂಕಲ್ಪ ಬದ್ಧರಾಗಿ ಬಲ್ಲಂಥವ್ರೆ. ನಿಮ್ಮ ವಾಯ್ಸ್ನ ಮೂಲಕ ಅದಕ್ಕೊಂದು ಜೀವ ತುಂಬಿ ಒಮ್ಮೆ ನನ್ನ ಜೊತೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಒಂದ್ಸಲ ಎರಡು ಕೈಗಳನ್ನ ಗಾಳಿಗೆ ಬೀಸಿ ಜೈಕಾರ ಕೊಡಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಜೈ ಹಿಂದ್.